ವೇದ ವಾಕ್ಯವನ್ನೆಲ್ಲ ಮೋದದಿಂ ಕನ್ನಡದಿ ಬೋಧಿಸುತ್ತ ಜನರ ಭೇದ ಮತಿ ಕೆಡಿಸಿರುವ ಸಾಧು ನಿಜಗುಣಿಗೆ ಮಣಿಯುವೆನು. ವೇದಾಂತ ತತ್ವವನ್ನು ಆದ್ಯಂತ ಬೋಧಿಸಿದ ಸಿದ್ಧ ಶ್ರೀ ಗುರುವೇ, ನಿನಗಾರು ಸರಿಯಿಲ್ಲ, ಬದ್ಧನಿಗೆ ಬುದ್ಧಿ ಕೊಡು ನೀನು. ಯಾವ ಪರಮದಯಾನಿಧಿಯಾಗಿ ಆಗಿರುವಂಥ ಪರಮ ಪಾವನ ಮೂರ್ತಿಯಾಗಿರುವಂಥ ಸದ್ಗುರುನಾಥನ ದಿವ್ಯ ಚರಣಾರವಿಂದಗಳಲ್ಲಿ ನಮ್ಮ ಅನಂತ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ, ಅಧ್ಯಾತ್ಮ ವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಕಲ ಗುರು ಪರಂಪರೆಗೆ ತ್ರಿಕರಣಪೂರ್ವಕವಾಗಿ ವಂದಿಸಿ, ಶ್ರವಣ ಮಾಡುತ್ತಿರುವಂಥ ಎನ್ನ ಆತ್ಮೀಯ ಬಂಧುಗಳೇ, ನಿಮ್ಮೆಲ್ಲರಿಗೆ ಅನಂತ ವಂದನೆಗಳು. ಮಹಾನುಭಾವರೇ, ಶ್ರೀಮನ್ ನಿಜಗುಣ ಶಿವಯೋಗಿಗಳು ತಮ್ಮ ಕೈವಲ್ಯ ಪದ್ಧತಿ ಅನ್ನುವಂಥ ಗ್ರಂಥದಲ್ಲಿ ಒಂದು ಪ್ರಶ್ನೋತ್ತರಗಳ ಒಂದು ಪದ್ಯವನ್ನು ರಚಿಸಿದ್ದಾರೆ. ಅದರಲ್ಲಿ ಒಂದು ಪ್ರಶ್ನೆಯನ್ನು ಎತ್ತಿಕೊಂಡು ಇವತ್ತು ನಾವು ನೀವು ಚಿಂತನೆ ಮಾಡೋಣ. ಶ್ರೀಮನ್ ನಿಜಗುಣ ಶಿವಯೋಗಿಗಳು ನಮ್ಮೆಲ್ಲರನ್ನು ಕುರಿತು ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ಅದು ಯಾವ ಪ್ರಶ್ನೆ ಅಂತ ಕೇಳಿದರೆ, ಮತಿಗೆ ಮಂಗಲ ವೀವುದು ಆವುದು? ಈ ಜಗತ್ತಿನಲ್ಲಿ ನಮ್ಮ ಮತಿಗೆ ಅಂತಂದ್ರೆ ನಮ್ಮ ಬುದ್ಧಿಗೆ, ಅಮಂಗಲವಾಗಿರುವಂಥ ನಮ್ಮ ಬುದ್ಧಿಗೆ ಮಂಗಲಗೊಳಿಸುವಂಥದ್ದು ಈ ಜಗತ್ತಿನಲ್ಲಿ ಯಾವುದು ಬೇಕ? ಜನ್ಮ ಜನ್ಮಾಂತರದ ಹೀನ ಸಂಸ್ಕಾರಗಳಿಂದ ಮಲಿನವಾದಂಥ ನಮ್ಮ ಬುದ್ಧಿಗೆ, ಕಾಮಕ್ರೋಧಾದಿ ದುಷ್ಟ ದುರ್ಗುಣಗಳಿಂದ ದೂಷಿತವಾಗಿರುವಂಥ ನಮ್ಮ ಬುದ್ಧಿಗೆ, ಹೀನ ಜನರ ಸಂಸ್ಕಾರದ ಬಲದಿಂದ ಅಪವಿತ್ರವಾಗಿರುವಂಥ ನಮ್ಮ ಬುದ್ಧಿಗೆ ಪವಿತ್ರಗೊಳಿಸುವಂಥದ್ದು ಈ ಜಗತ್ತಿನಲ್ಲಿ ಯಾವುದಿದೆ? ನಮ್ಮ ಬುದ್ಧಿಯನ್ನು ನಿರ್ಮಲಗೊಳಿಸುವಂಥದ್ದು ಈ ಜಗತ್ತಿನಲ್ಲಿ ಯಾವುದಿದೆ? ಅಮಂಗಲವಾಗಿರುವಂಥ ನಮ್ಮ ಬುದ್ಧಿಗೆ ಒಳ್ಳೆ ಸಂಸ್ಕಾರವನ್ನು ಕೊಟ್ಟು ಮಂಗಲವನ್ನಾಗಿ ಮಾಡುವಂಥದ್ದು ಈ ಜಗತ್ತಿನಲ್ಲಿ ಯಾವುದಿದೆ ಅಂತ ಪ್ರಶ್ನೆ ಮಾಡುವ ಸಲುವಾಗಿ ಅವರಂದ್ರು, ಮತಿಗೆ ಮಂಗಲ ವೀವುದು ಆವುದು ಅಂತ. ಈ ಪ್ರಶ್ನೆ ಮಾಡಿದ ಬಳಿಕ ಅವರೇ ಅದಕ್ಕೆ ಉತ್ತರವನ್ನು ಕೊಟ್ಟರು. ಮತಿಗೆ ಮಂಗಲ ವೀವುದಾವುದು ಅಂತಂದ್ರೆ, ಉತ್ತಮ ಸಂಗ ಅಥವಾ ಉತ್ತಮರ ಸಂಗ ಅಂತ ಹೇಳಿ ಸುಂದರವಾಗಿರುವಂತಹ ಉತ್ತರವನ್ನು ಕೊಟ್ಟರು. ನಮ್ಮ ಮತಿಗೆ ಮಂಗಲಗೊಳಿಸುವಂತಹದ್ದು ಈ ಜಗತ್ತಿನಲ್ಲಿ ಯಾವುದು ಅಂತ ಕೇಳಿದ್ರೆ, ಉತ್ತಮರ ಸಂಗ. ಆಯಿತು, ಇನ್ನೊಂದು ಪ್ರಶ್ನೆ ಬರ್ತದಲ್ಲ ಇಲ್ಲೇ, ಉತ್ತಮರ ಸಂಗ ಮಾಡುವಂತೇನೋ ನಿಜಗುಂಡ್ರು ಹೇಳಿದ್ರು, ಆದ್ರೆ ಉತ್ತಮರು ಅಂತ ಯಾರಿಗನಿಬೇಕು? ಇವರೇ ಉತ್ತಮರು ಅಂತ ನಾವು ಹ್ಯಾಂಗ ಗುರುತಿಸಬೇಕು ಅನ್ನುವಂತ ಒಂದು ಪ್ರಶ್ನೆ ಬರ್ತದೆ. ಈ ಪ್ರಶ್ನೆ ಬಂದಾಗ ಇನ್ನು ಯಾರಿಗೆ ಉತ್ತಮರು ಅನ್ನಬೇಕು ಅಂತ ವಿಚಾರ ಮಾಡ್ತಾ ಇರುವಾಗ, ಏನು ಹೆಚ್ಚಿನ ಜಾತಿಯವರಿಗೆ ಉತ್ತಮರು ಅಂತ ಅನ್ನಬೇಕು, ಅಥವಾ ಹಾಗೂ ಹೀಗೂ ಸಂಪಾದನೆ ಮಾಡಿರುವಂತ ಶ್ರೀಮಂತರಿಗೆ ಉತ್ತಮರು ಅಂತ ಅನ್ನಬೇಕು, ಅಥವಾ ಅಜ್ಞಾನದಲ್ಲಿಯೇ ತಮ್ಮ ಅಮೂಲ್ಯವಾಗಿರುವಂತ ಆಯುಷ್ಯವನ್ನು ಕಳೆದಿರುವಂತ ಹಿರಿಯರಿಗೆ, ವಯಸ್ಸಾದವರಿಗೆ ಉತ್ತಮರು ಅಂತ ಅನ್ನಬೇಕು, ಯಾರಿಗನ್ನಬೇಕು? ಅಥವಾ ಹೀಗೂ ಅನ್ನಿಸ್ತದೆ, ಸರ್ವಾಂಗ ಸುಂದರವಾಗಿರುವಂತಹ ರೂಪವುಳ್ಳವರಿಗೆ ಉತ್ತಮರು ಅಂತ ಅನ್ನಬೇಕು, ಯಾರಿಗನ್ನಬೇಕು? ಹೆಚ್ಚಿನ ಜಾತಿಯವರಿಗೆ ಉತ್ತಮರು ಅಂತ ಅನ್ನಬೇಕು ಅಂತಂದ್ರೆ, ಜಾತಿಯನ್ನು ಹೆಚ್ಚಿನದಿತ್ತು,
ಖರೆ ಅವರಲ್ಲಿ ಇರುವಂತ ನೀತಿ ಅಧಮವಾಗಿತ್ತು ಅಂತಂದ್ರೆ, ಅವರು ದುರಾಚಾರಿಗಳಿದ್ರು ಅಂತಂದ್ರೆ, ದುರ್ಗುಣಿಗಳು ಇದ್ರು ಅಂತಂದ್ರೆ, ಅವರಲ್ಲಿ ನೀತಿಯ ಮಾತ ಇರಲಿಲ್ಲ, ಬರೇ ಜಾತಿ ಒಂದು ಹೆಚ್ಚಿದ್ದಿತ್ತು ಅಂತಂದ್ರೆ ಅಂಥ ಜನರಿಗೆ ಉತ್ತಮರು ಅಂತ ಹೆಂಗ ಅನ್ಬೇಕು? ಅನ್ನಕ್ಕೆ ಬರುವುದಿಲ್ಲ. ಇನ್ನು ಹಾಗೂ ಹೀಗೂ ಸಂಪಾದನೆ ಮಾಡಿರುವಂತ ಶ್ರೀಮಂತರಿಗೆ ಉತ್ತಮರು ಅನ್ಬೇಕು ಅಂತಂದ್ರೆ ಅಕ್ಕನವರು ಒಂದು ಮಾತು ಹೇಳ್ತಾರೆ, ಧನವಿದ್ದು ಫಲವೇನು ದಯವಿಲ್ಲದನ್ನ. ಶ್ರೀಮಂತರಲ್ಲಿ ಸಾಕಷ್ಟು ಧನ ಇತ್ತು, ಅವರಲ್ಲಿ ಎಳ್ಳಷ್ಟು ದಯ ಇರಲಿಲ್ಲ ಅಂತಂದ್ರೆ, ಪರೋಪಕಾರದ ಬುದ್ಧಿ ಅವರಲ್ಲಿ ಇರಲಿಲ್ಲ ಅಂತಂದ್ರೆ ಅಂಥವರಿಗೆ ಹೆಂಗೆ ಉತ್ತಮರು ಅಂತಂದ್ರೆ ಅನ್ನಕ್ಕೆ ಬರುತ್ತೆ. ಹಾಗಾದ್ರೆ ಇನ್ನು ವಯಸ್ಸಾದಂತ ಹಿರಿಯರಿಗೆ ಉತ್ತಮರನ್ನಬೇಕೇನು ಅಂತಂದ್ರೆ, ಹೊರಗೆ ಹಿರಿಯರಾಗಿ ನಿಜವ ನರಿಯದವರೇ ಕಿರಿಯರೊಳಗೆ, ಅರಿದು ಕಿರಿಯರಾದೊಡವರೇ ಜಗಕ್ಕೆ ಹಿರಿಯರು ಅಂತ ಸರ್ಪಭೂಷಣ ಶಿವಯೋಗಿಗಳು ಹೇಳಿಬಿಟ್ರು. ಹೊರಗೆ ಹಿರಿಯರಾಗಿ ಅಂದ್ರೆ ವಯಸ್ಸಿನಿಂದ ಹಿರಿಯರಾಗಿದ್ರು, ಖರೆ ತಮ್ಮ ನಿಜವನ್ನ ಅರ್ತಿದ್ದಿಲ್ಲ ಅಂತಂದ್ರೆ ಇಂಥ ವಯಸ್ಸಾದಂತ ಹಿರಿಯರಿಗೆ ಉತ್ತಮರು ಅಂತ ಹೆಂಗ ಅನ್ನಕ್ಕೆ. ಇನ್ನ ಊರಾಗ ಹಾಗೂ ಹೀಗೂ ಹಿರಿತನ ಮಾಡುವಂತ ಜನರಿಗೆ ಉತ್ತಮರು ಅನ್ನಬೇಕೇನು ಅಂತಂದ್ರೆ ಅದು ಅನ್ನಕ್ಕೆ ಬರಂಗಿಲ್ಲ. ಯಾಕಂತಂದ್ರೆ ಒಬ್ಬೊಬ್ಬರು ಹಿರಿಯರು ಹಿಂಗಿರ್ತಾರು, ಊರಾಗ ಹಿಂಗಿರ್ತಾರು, ಎಲ್ಲೇ ಜಗಳ ಹತ್ತಿರ್ತದ ಆ ಜಗಳ ಬಿಡಿಸಾಕು ಗಟ್ಟಿರ್ತಾರು, ಎಲ್ಲಿ ಒಟ್ಟೆ ಜಗಳ ಇರಂಗಿಲ್ಲ ಅಲ್ಲಿ ಜಗಳ ಹಚ್ಚಾಕೂ ಗಟ್ಟಿರ್ತಾರು. ಇಂಥ ಹಿರಿಯರಿಗೆ ಹಿರಿತನ ಮಾಡವರಿಗೆ ಹಂಗಪ್ಪ ಉತ್ತಮರು ಅಂತ ಅನ್ಬೇಕು. ಒಮ್ಮೆಮ್ಮೆ ಹಿಂಗಿರ್ತಾರ್ರಿ ಊರಾಗ ನಿಮಗೆ ಹೇಳ್ತನು, ಒಮ್ಮೆ ಜಗಳ ಹಚ್ಚಿದ್ರು ಅಂತಂದ್ರ ಅದು ಅವ್ರ ಹಂತಕ್ಕೆ ಬಂದ ಬಗೆ ಹೋಗಿದಿರ್ಬೇಕು. ಅಷ್ಟು ಲೆಕ್ಕನ ಜಗಳ ಹಚ್ಚಿರ್ತಾರ ಅವ್ರಂತೇಕನ ಬರಬೇಕು. ಸಾವುಕಾರ ಹಿರಿಯರ ಹೆಂಗಾರ ಮಾಡಿ ನಮ್ಮ ಜಗಳ ಮುಗಿಸ್ರಿ ಅಂತ ಇವರು ಕೈಕಾಲನ ಹಿಡಿದಿರ್ಬೇಕು. ಅಷ್ಟು ಲೆಕ್ಕ ಹಾಕಿನ ಜಗಳ ಹಚ್ಚುವಂತ ಏನು ಹಿರಿಯರದಾರಲ್ಲ ಇವರಿಗೆ ಉತ್ತಮರು ಅನ್ನಬೇಕೇನು ಅನ್ನಕ್ಕೆ ಬರಂಗ. ಹಂಗಾರ ಉತ್ತಮರು ಅಂತ ಯಾರಿಗೆ ಅಂತಂದಾಗ ಶ್ರೀಮನ್ ನಿಜಗುಣ ಶಿವಯೋಗಿಗಳೇ ಅದಕ್ಕೆ ಸುಂದರವಾಗಿರುವಂತಹ ಉತ್ತರವನ್ನು ಕೊಟ್ಟರು. ಅದೇನು ಅಂತಂದ್ರೆ, ಜಗವೆಂದೋಡಂ ತಾನೇ ಜಗದೀಶನು ತಾನೇ ಜಗದಾತ್ಮರೆಲ್ಲರೂ ತಾನೆಂದು ಬಗೆವಾತನು ಉತ್ತಮನು ನೋಡ. ಅನುಭವಸಾರ ಗ್ರಂಥದಲ್ಲಿ ಬಹಳ ಸುಂದರವಾಗಿ ಈ ಮಾತನ್ನ ಹೇಳಿಕೊಂಡು ಬಂದರು. ಜಗವೆಂದೋಡಂ ತಾನೇ, ಜಗತ್ತಂದ್ರು ನನ್ನ ಸ್ವರೂಪ, ಜಗದೀಶನು ತಾನೆ, ಜಗದೊಡೆಯನಾಗಿರುವಂಥ ಸೃಷ್ಟಿಕರ್ತನಾಗಿರುವಂಥ ಈಶ್ವರನು ನನ್ನ ಆತ್ಮ ಸ್ವರೂಪ. ಜಗದಾತ್ಮರೆಲ್ಲರೂ ತಾನೇ, ಜಗತ್ತಿನಲ್ಲಿರುವಂಥ ಸಕಲ ಜೀವಾತ್ಮರು ನನ್ನ ಪ್ರತ್ಯಗಾತ್ಮ ಸ್ವರೂಪರು ಅಂತ ತಿಳ್ಕೊಂಡು ಸರ್ವತ್ರ ಬ್ರಹ್ಮಾನುಸಂಧಾನವನ್ನು ಮಾಡುವಂಥ ಪುಣ್ಯಾತ್ಮರಿಗೆ, ಬ್ರಹ್ಮವನ್ನೇ ಕಾಣುವಂಥ ಪುಣ್ಯಾತ್ಮರಿಗೆ ಉತ್ತಮರು ಅಂತ ಅನ್ನ. ಇವರಿಗೆ ಶಾಸ್ತ್ರದಲ್ಲಿ ಶರಣರು ಅಂತ ಕರೀತಾರು, ಸ್ಥಿತಪ್ರಜ್ಞರು ಅಂತ ಕರೀತಾರೆ. ಶ್ರೀಮದ್ ಭಗವದ್ಗೀತೆಯಲ್ಲಿ ಸ್ಥಿತಪ್ರಜ್ಞರು ಅಂತ ಕರೆದಿದ್ದು ಇಂಥ ತತ್ವಜ್ಞಾನಿಗಳಿವೆ. ಅದಕ್ಕೆ ಹೇಳಿದ್ರು, ಪ್ರಜಾಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ನೇ ವಾತ್ಮನ ತುಷ್ಟ ಸ್ಥಿತಪ್ರಜ್ಞಸ್ತದೋಚ್ಯತೆ. ಅರ್ಜುನ, ಸ್ಥಿತಪ್ರಜ್ಞರು ಅಂತಂದ್ರೆ ಯಾರು ತಮ್ಮ ಮನಸ್ಸಿನಲ್ಲಿರುವಂಥ ಸಕಲ ಕಾಮನೆಗಳನ್ನ, ಬಯಕೆಗಳನ್ನ, ಭೋಗದ ವಾಸನೆಗಳನ್ನ ಚೆನ್ನಾಗಿ ಕಳ್ಕೊಂಡಾರೋ ಮತ್ತು ತಮ್ಮ ಆತ್ಮಾನಂದದಲ್ಲಿಯೇ ತಾವು ಯಾರು ಇರ್ತಾರೋ ಅವರಿಗೆ ಸ್ಥಿತಪ್ರಜ್ಞರು ಅಂತ ಅನ್ಬೇಕು. ಅವರು ದುಃಖ ಬಂದಾಗ ಕುಗ್ಗುದಿಲ್ಲ, ಸುಖ ಬಂದಾಗ ಹಿಗ್ಗುದಿಲ್ಲ, ಯಾವತ್ತೂ ಸಮಸ್ಥಿತಿಯಿಂದ ಇರುವಂತಹ ಮಹಾತ್ಮರಿಗೆ ಉತ್ತಮರು ಅಂತ ಕರೀತಾರೆ. ಅವರಿಗೆ ಸ್ಥಿತಪ್ರಜ್ಞರು ಅಂತ ಕರೀತಾರೆ, ಅವರಿಗೆ ಶರಣರು ಅಂತ ಕರೀತಾರೆ, ಅವರಿಗೆ ಸಂತರು ಅಂತ ಕರೀತಾರೆ. ಸಂತರು ಅಂತಂದ್ರೆ ಸದಸದ್ ವಚನ ವಿವೇಕ ಕುಶಲ ಸಂತಃ,
ಸತ್ಯ ಯಾವುದು ಮಿಥ್ಯ ಯಾವುದು ಅನ್ನೋದನ್ನ ಬಿಡಿಸಿ ತಿಳಿದಿರುವಂತಹ ಪುಣ್ಯಾತ್ಮರಿಗೆ ಸಂತರು ಅಂತ ಕರೀತಾರೆ. ಮಹಾತ್ಮರು ಅಂತ ಹೇಳಿ ಅವರಿಗೆ ಕರೀತಾರೆ. ಮಹಾತ್ಮರು ಅಂತಂದ್ರೆ ವಾಸುದೇವಂ ಸರ್ವಂ ಇತಿ ಸ ಮಹಾತ್ಮ ಸುದುರ್ಲಭ. ಇದೆಲ್ಲವೂ ವಾಸುದೇವನಮಯ, ಇದೆಲ್ಲವೂ ಲಿಂಗಮಯ, ಇದೆಲ್ಲವೂ ಭಗವಂತನ ಸ್ವರೂಪ ಅಂತ ತಿಳ್ಕೊಂಡಿರುವಂತಹ ಪುಣ್ಯಾತ್ಮರಿಗೆ ಉತ್ತಮರು ಅಂತ ಕರೀತಾರೆ. ಅವರಿಗೇನೆ ಶರಣರು ಸಂತರು ಅಂತ ಕರೀತಾರೆ. ಉರ್ದು ಸಾಹಿತ್ಯದೊಳಗೂ ಕೂಡ ಅವನ ಮಾತನ್ನು ಬರೀತಾರೆ. ಒಬ್ಬ ವಲಿ ಹಿಂಗ ತಿಳ್ಕೊಂಡಿರ್ತಾನೆ, ಮೈ ಜಿಧರ ದೇಖತಾ ಹೂ ಉಧರ ತೂ ಹಿ ತೂ ಹೈ, ಆಗೆ ಭಿ ತೂ ಹೈ ಪೀಛೆ ಭಿ ತೂ ಹೈ, ಬಾಯೇ ಭಿ ತೂ ಹೈ ದಾಯೇ ಭಿ ತೂ ಹೈ, ಊಪರ್ ಭಿ ತೂ ಹೈ ನೀಚೆ ಭಿ ತೂ ಹೈ, ಮೈ ಜಿಧರ ದೇಖತಾ ಹೂ ಉದರ ತೂ ಹಿ ತೂ ಹೈ ಅಂತ ಹೇಳಿ ಸರ್ವತ್ರ ಅಲ್ಲಾಹನ ದರ್ಶನ ಮಾಡುವಂತ ಒಲಿಗೆ ಕೂಡ ಇಲ್ಲೇ ಸ್ಥಿತಪ್ರಜ್ಞರು ಅಂತ ಕರೀತಾರೆ. ಅಂಥವರಿಗೆ ನಾವು ಉತ್ತಮರು ಅಂತ ಕರೀತೇವೆ. ಅಂಥವರ ಸಂಘವನ್ನ ಮಾಡಿದರೆ ನಮ್ಮ ಮತಿಗೆ ಮಂಗಲ ಆಗ್ತದೆ. ಜಗತ್ತಂದ್ರು ಭಗವತ್ ಸ್ವರೂಪ, ಜಗತ್ತಿನೊಳಗಿರುವಂತಹ ಸಕಲ ಜೀವಾತ್ಮರು ಭಗವತ್ ಸ್ವರೂಪ ಅಂತ ತಿಳ್ಕೊಂಡು ಯಾವತ್ತೂ ಭಗವದ್ ಭಾವನೆಯಲ್ಲಿರುವಂತಹ ತತ್ವಜ್ಞಾನಿಗಳಿಗೆ ಇಲ್ಲೇ ಉತ್ತಮರು ಅಂತ ಕರೀತಾರೆ. ಅಂಥವರ ಸಂಘ ನಾವು ಮಾಡಿದೀವಿ ಅಂತಂದ್ರೆ ಏನಾಗ್ತದೆ, ನಮ್ಮ ಅಮಂಗಲವಾದ ಮತಿಗೆ ಮಂಗಲ ಆಗ್ತದೆ, ನಮ್ಮ ಬುದ್ಧಿ ಪರಿಶುದ್ಧ ಆಗ್ತದೆ, ನಮ್ಮ ಬುದ್ಧಿ ನಿರ್ಮಲ ಆಗ್ತದೆ. ಅದಕ್ಕೆ ಹೇಳಿ ನಿಜಗೊಂಡ್ರು ಮತಿಗೆ ಮಂಗಲವಿವುದಾವುದು ಅಂತಂದ್ರೆ ಉತ್ತಮರ ಸಂಘ. ಒಂದು ಉದಾಹರಣೆ ನಿಮಗೆ ಹೇಳಬೇಕು ಅಂತಂದ್ರೆ, ಈ ಉತ್ತಮರ ಸಂಘದಿಂದ ಇಷ್ಟೊಂದು ಪರಿವರ್ತನೆ ಆಗ್ತದಲ್ಲ, ಎಷ್ಟು ಪರಿವರ್ತನೆ ಒಬ್ಬ ಪಾಪಿಯಲ್ಲಿ ಉತ್ತಮರ ಸಂಘದಿಂದ ಆಗ್ತದನೋ ಇನ್ಯಾವುದರಿಂದಲೂ ಆಗುದಿಲ್ಲ. ಅದು ಹೆಂಗ ಅಂತನ್ನೋದಕ್ಕೆ ಒಂದು ಉದಾಹರಣೆ. ಒಂದೂರೊಳಗೆ ಬಹಳ ದೊಡ್ಡ ಪಾಪಿ ಮನುಷ್ಯ ಇದ್ದ, ಬಹಳ ದೊಡ್ಡ ಪಾಪಿ. ಅವನು ಎಷ್ಟು ದೊಡ್ಡ ಪಾಪಿ ಇದ್ದ ಅಂತಂದ್ರೆ, ಯಾರಾದರೂ ಈ ಮನುಷ್ಯ ಇಂಥ ಪಾಪದ ಕೆಲಸ ಮಾಡುದು ಉಳ್ಸ್ಯಾನೋ ಅಂತ ವಿಚಾರ ಮಾಡಿ ಹೇಳಿದ್ರೆ ಹೇಳಿದ ಅವನಿಗೆ 10,000 ರೂಪಾಯಿ ಬಹುಮಾನ ಇಟ್ಟಿದೆ. ಹೆಂಗಿರ್ಬೇಕು ಇಂಥದೊಂದು ಪಾಪದ ಕೆಲಸ ಇವು ಮಾಡುದು ಉಳದೈತಿ ಅಂತ ಯಾರು ಹೇಳಿದ್ರೆ ಹೇಳಂಗ 10,000 ರೂಪಾಯಿ ಬಹುಮಾನ ಇಟ್ಟಿದ್ರು ಅಂತಂದ್ರೆ ಅವ್ ಎಂಥ ಪಾಪಿ ಇರಬೇಕು, ಎಷ್ಟು ಪಾಪದ ಕೆಲಸ ಮಾಡಿರ್ಬೇಕು ಅಂತ ಒಬ್ಬ ಪಾಪಿ ಇದ್ದ ಒಂದೂರೊಳಗೆ. ಅದೇ ಊರಿಗೆ ಒಬ್ಬರು ಮಹಾತ್ಮರು ಪ್ರವಚನಕ್ಕೆ ಬಂದಿದ್ರು. ಚಾತುರ್ಮಾಸ ಅಂತ ನಡೀತದೆ, ನಿಮಗೆ ಗೊತ್ತಿರಬಹುದು. ಮಳೆಗಾಲ ಪ್ರಾರಂಭ ಆತು ಅಂತಂದ್ರೆ ಮಳೆಗಾಲ ಮುಗಿಯುವವರೆಗೆ ಮೊದಲಿನ ಮಹಾತ್ಮರು ಒಂದೇ ಸ್ಥಾನದಲ್ಲಿ ಇದ್ದುಕೊಂಡು ಅನುಷ್ಠಾನ ಮಾಡ್ತಿದ್ರು, ಪ್ರವಚನ ನಡೆಸ್ತಿದ್ರು. ಆ ಸಮಯದೊಳಗೆ ಚಾತುರ್ಮಾಸ ಅಂಥೇಳಿ ಅದ ಊರಿಗೆ ಒಬ್ಬರು ಮಹಾತ್ಮರು ನಡೆಸಲಾಕ ಬಂದಿದ್ರು. ಚಾತುರ್ಮಾಸದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ದಿನಾಲು ಪುರಾಣ ಪ್ರವಚನಗಳು ನಡೀತಿದ್ರು. ಅಕಸ್ಮಾತ್ ಒಮ್ಮೆ ಪ್ರವಚನ ಮಾಡುವಾಗ, ಪುರಾಣ ಮಾಡುವಾಗ ಕಾಶಿ ಕ್ಷೇತ್ರದ ವರ್ಣನೆ ಬಂತು. ಕಾಶಿ ಕ್ಷೇತ್ರದ ವರ್ಣನೆ ಮನದುಂಬಿ ಮಾಡಿದಾಗ ಕೇಳುವವರಿಗೆ ಹಿಂಗಾತು, ನಾವೊಮ್ಮೆ ಜೀವನದೊಳಗೆ ಕಾಶಿಗೆ ಹೋಗೇ ಬರಬೇಕು ಅನ್ನುವಂಗಾತು. ಹೀಗಾಗಿ ಚಾತುರ್ಮಾಸದ ಕಾರ್ಯಕ್ರಮ ಮುಗಿದ ಬಳಿಕ ಊರಾಗಿನ ಎಲ್ಲ ಜನ ಕೂಡಿಕೊಂಡು ಅಪ್ಪವ್ರನ್ನ ಕರ್ಕೊಂಡನ ನಾವು ಪಾದಯಾತ್ರಾ ಮಾಡಿಕೊಂಡು ಬರೋಣ ಕಾಶಿಗೆ ಅಂತ ಹೇಳಿ ಸಂಕಲ್ಪ ಮಾಡಿ ಮಹಾತ್ಮರ ಮುಂದೆ ಕೆಲವೊಂದು ಜನ ಬಂದು ಹೇಳಿದ್ರು, ಅಪ್ಪಾಜಿ ಮಹಾತ್ಮರೇ, ನೀವು ಮೊನ್ನೆ ಪ್ರವಚನದೊಳಗೆ ಕಾಶಿ ಕ್ಷೇತ್ರದ ವರ್ಣನೆ ಮಾಡಿದ್ರಿ, ನಿಮ್ಮ ಪ್ರವಚನ ಕೇಳಿ ನಮಗೂ ಕಾಶಿಗೆ ಹೋಗಬೇಕು ಅಂತ ಅನಸಾಕತೈತಿ, ಅದರಾಗ ನೀವು ಮುಂದಾದ್ರಿ ಅಂತಂದ್ರೆ ನಾವೆಲ್ಲರೂ ಕೂಡಿಕೊಂಡು ಪಾದಯಾತ್ರೆ ಮಾಡಿಕೊಂಡು ಬರೋಣ ಅಂತ ತಮ್ಮ ವಿಚಾರವನ್ನು ಇಟ್ಟಾಗ ಮಹಾತ್ಮರಿಗೆ ಇಷ್ಟ ಆನಂದ ಆದ್ರಿ, ಯಾರು ಬ್ಯಾರಂತಾರಪ್ಪ ಎಲ್ಲಾರು ಬಂದು ಬಿಡ್ರಿ ಅಂತ ಹೇಳಿ ಒಂದು ತಾರೀಕು ಠರಾವ ಮಾಡಿಬಿಟ್ರು. ಅಷ್ಟೇ ಅಲ್ಲ, ಊರಾಗ ಡಂಗರ ಕೊಡ್ರಿ, ಯಾರ್ಯಾರು ಬರ್ತಾರೋ ಬರಲಿ ಇಂಥ ಪುಣ್ಯ ಕೆಲಸಕ್ಕೆ ಅಂತ ಹೇಳಿ ಮಹಾತ್ಮರು ಹೇಳಿದಾಗ ಊರಾಗ ಡಂಗರ ಕೊಟ್ರಿ, ಇಂಥ ತಾರೀಕಿನ ದಿವಸ
ನಾವೆಲ್ಲರೂ ಮಹಾತ್ಮರ ಜೊತೆಗೆ ಕಾಶಿ ಯಾತ್ರಾಕ ಪಾದಯಾತ್ರಾ ಮುಖಾಂತರ ಹೊಂಟಿವಿ ಯಾರ್ಯಾರು ಬರೋರದ್ರಿ ಅವರೆಲ್ಲರೂ ಬಂದು ಹೆಸರು ಕೊಡಬೇಕು ಅಂತ ಡಂಗ್ರ ಈ ಸುದ್ದಿ ಊರೆಲ್ಲ ಆತು ಊರಾಗಿನ ಜನ ಅನುಕೂಲಸ್ಥರು ತಯಾರಾಗಿಬಿಟ್ರು ಎಲ್ಲರೂ ಹೆಸರು ಕೊಟ್ರು ಈ ಕಾಶಿಗೆ ಹೋಗು ಸುದ್ದಿ ನಾ ಆಗಲೇ ಒಬ್ಬ ಪಾಪಿ ಮನುಷ್ಯ ಇದ್ದ ಅಂತ ಹೇಳಿಲ್ಲ ಅವನು ಕಿವಿಗೂ ಬಿತ್ತದು ಅವನು ಮನುಷ್ಯನೊಳಗೂ ಏನು ಬಂತು ಮತ್ತು ನಮ್ಮ ಊರಾಗಿನ ಜನ ಇಷ್ಟೆಲ್ಲ ಹೊಂಟಾರಪ್ಪ ಅಂತಂದ್ರೆ ನಾನು ಇವರ ಜೊತೆಗೆ ಕಾಶಿಗೆ ಹೋಗಿ ಬರಬೇಕು ಅಂತ ಹೇಳಿ ವಿಚಾರ ಮಾಡಿ ಆ ಸಂಚಾಲಕರು ಅಂತ ಇರ್ತಾರಲ್ಲ ಆ ಯಾತ್ರಾದ ಪ್ರಮುಖರು ಅವ್ರಿಗೆ ಹೋಗಿ ಗೌಡರಿಗೆ ಭೇಟಿಯಾಗಿ ನಮಸ್ಕಾರ ಮಾಡಿ ಅಂತಾನೆ ನೀವೆಲ್ಲ ಮತ್ತೆ ಕಾಶಿಗೆ ಹೊಂಟಿರಂತ ನಂದೊಂದು ಹೆಸರು ಬರ್ಕೋರಿ ಅಂತ ಹೇಳಿದ ಆವಾಗ ಅವರು ಪ್ರಮುಖರಂದ್ರು ನೀ ಬರ್ತಿ ಯಾತ್ರಾಕ್ ನೀ ಬರ್ತಿ ಬ್ಯಾಡ ಮಾರಾಯ ನಿನ್ನ ಕೈ ಮುಗಿತುಪ್ಪ ನೀ ಬಂದಿ ಅಂತಂದ್ರೆ ನಮ್ಮ ಯಾತ್ರಾ ಸುಗಮವಾಗಿ ಆಗಂಗಿಲ್ಲ ಅದಕ್ಕೆ ಪುಣ್ಯಾತ್ಮ ನೀ ಹೋಗುದಾದ್ರೆ ಒಬ್ಬನ ಯಾವಾಗಾರ ಹೋಗಿಬಿಡು ನಮ್ಮ ಜೊತೆಗೆ ಬರಬೇಡ ನಾವಟ್ಟ ಆರಾಮ ಹೋಗಿ ಬರ್ತೀವಿ ಪುಣ್ಯಾತ್ಮ ಬ್ಯಾಡ ಅಂತ ಸಂಚಾಲಕರು ಅವನನ್ನು ತಿರಸ್ಕಾರ ಮಾಡಿ ಇವ್ರು ಹೆಂಗ್ಯಂಗ್ ಬ್ಯಾಡ ಅಂತಾರಲ್ಲ ಹಂಗಂಗ್ ಹೋಗ್ಬೇಕು ಅನ್ನೋದು ಇವನಲ್ಲಿ ಹೆಚ್ಚಾಗ್ತದೆ ಈ ಪಾಪಿ ಮನುಷ್ಯನಲ್ಲಿ ಇವ್ರು ಬ್ಯಾಡ ಅಂತಾರಂತಾರ ನಾ ಹೋಗೇ ತೀರಬೇಕು ಅಂತ ಮನುಷ್ಯನಾಗಿ ಬಂದ್ಬಿಡ್ತು ಮತ್ತೆ ಬೇರೆ ಮಂದಿನ ಹೋಗಿ ಕೇಳಿದ ಎಲ್ಲಾರೂ ಬ್ಯಾಡೋ ಮರಯ ನೀ ಎಂಥ ಮನುಷ್ಯ ಅನ್ನೋದು ನಮಗ್ ಗೊತ್ತತಿ ನೀ ಬ್ಯಾಡ ಅಂತಾನೆ ಹೇಳೋರು ಯಾಕಂತ ಕೇಳಿದ್ರೆ ಇವ ಹಗಲಿ ತುಡುಗು ಮಾಡು ಮನುಷ್ಯ ರೀ ಹಗಲಿ ತುಡುಗು ಮಾಡು ಮನುಷ್ಯ ಆಗಲೇ ಹೇಳಿಲ್ಲ ಇವ ಮಾಡಬಾರದ ಒಂದು ಕೆಲಸ ಉಳಿಸಿದ್ದೇ ಇಲ್ಲ ಎಲ್ಲ ಮಾಡಿಬಿಟ್ಟಿದ್ದ ಅದಕ್ಕೆ ಇವನು ಕರ್ಕೊಂಡು ಹೋಗಕ್ಕೆ ಎಲ್ಲರೂ ಒಲ್ಲಿ ಅಂತಿದ್ರು ಇವೇನು ಮಾಡಿದ ಇವ್ರನ್ನ ಯಾರ್ಯಾರನ್ನು ಕೇಳೋದು ಬೇಡ ಮಹಾತ್ಮರನ್ನ ಹೋಗಿ ಕೇಳಬೇಕು ಅಂತ ಹೇಳಿ ಆಶ್ರಮಕ್ಕೆ ಹೋಗಿ ಸ್ವಾಮಿಗಳಂತೆ ದಂಡವತ್ತ ನಮಸ್ಕಾರ ಹಾಕಿದ ಅವರಂದ್ರು ಯಾಕಪ್ಪ ಯಾಕೆ ಬಂದಿ ಅಂತ ಕೇಳಿದ್ರು ಸ್ವಾಮಿಗಳು ಅವಾಗ ಇವಂದ ಏನ್ರಿ ಬುದ್ಧಿ ನೀವೆಲ್ಲ ಮತ್ತೆ ಕಾಶಿ ಯಾತ್ರಾ ಕುಂಟಿರಂತೆ ನಾನು ಬರಬೇಕು ಅಂತ ಹೆಸರು ಬರಸಲಾಕ ಬಂದನಿ ಅಂತ ಹೇಳಿದ ಯಾರು ಬ್ಯಾಡ ಅಂತಾರೋ ಪುಣ್ಯಾತ್ಮ ಕಾಶಿ ಕ್ಷೇತ್ರಕ್ಕೆ ಬರ್ತಿ ಅಂತಂದ್ರೆ ನಿನ್ನ ಹೆಸರು ಬರ್ಕೋತೀವಿ ನೀ ಬಂದ ಬಿಡು ತಯಾರಾಗೇ ಬಿಡು ಅಂತ ಹೇಳ್ಬಿಟ್ರು ಅವಂಗಿಷ್ಟ ಆನಂದ ಆತ್ರಿ ಮಹಾತ್ಮರೇ ಬಾ ಅಂತ ಒಪ್ಪಿಗೆ ಕೊಟ್ಟಾಗ ಇನ್ನು ಊರಾಗಿನ ಯಾ ಸಾವುಕಾರ ಬ್ಯಾಡ ಅಂದ್ರು ನನಗೇನಾಗುದಿಲ್ಲ ಅಂತ ಹೇಳಿ ಆನಂದಲೇ ಅವನು ಹೊರಗೆ ಬರ್ತಿದ್ದ ನಿಮಗೊಂದು ವಿಚಿತ್ರ ಹೇಳ್ತಾನು ಅಪಗೋಳ ಒಪ್ಪಿಗೆ ತಗೊಂಡಿಕ್ಯಾರೆ ಇವ ಆಶ್ರಮದಿಂದ ಹೊರಗೆ ಬರ್ತಿದ್ದ ಇವಂಗ ಬ್ಯಾಡ ಅಂದ ಮಂದೆಲ್ಲ ಸ್ವಾಮಿಗಳ ಭೇಟಿಗೆ ಇವರು ಒಳಗೆ ಬರಾಕತ್ತಿದ್ರು ಇವನ್ ಅವ್ರು ನೋಡಿದ್ರು ಅವ್ರು ನೀವು ನೋಡಿದ ಇವಂದ ಮನಸ್ಸಿನಾಗ ಅಪಗೋಳ ಅಪ್ಪಣಿನ ನಮಗಾಗೈತಿ ನೀ ಬೆಕ್ಕಾದಂಗ ನೀವು ಎಲ್ಲ ಬ್ಯಾಡ ಅಂದ್ರು ನನಗೇನಾಗುದೈತಿ ಅಂತ ಹೇಳಿ ಆನಂದಲ ಇವ್ ಮನೆಗೆ ಹೋಗಿಬಿಟ್ಟ ಈ ಊರ ಮಂದೆಲ್ಲ ಅಪ್ಪಗಳ ಭೇಟಿಗೆ ಬಂದಿದ್ರಲ್ಲ ಅವ್ರು ಬಂದವರ ಸ್ವಾಮಿಗಳನ್ನ ಕೇಳಿದ್ರು ಅಲ್ರಿ ಸ್ವಾಮಿಗಳ ಮತ್ತೆ ಇದೇ ಈಗ ಬಂದಿದ್ಲ ಅವ್ ಯಾಕೆ ಬಂದಿದ್ದ ಅಂತ ಕೇಳಿದ್ರು ಸ್ವಾಮಿಗಳಂದ್ರು ಇವು ಯಾತ್ರಾಕ್ ಬರ್ತಾನಂತ ಹೆಸರು ಕೊಡಾಕ ಬಂದಿದ್ದ ಮತ್ ನೀವೇನು ಮಾಡ್ಬೋದು ಅಂತ ಕೇಳಿದ್ರು ಬರ್ತಿದ್ರೆ ಬಂದ್ ಬಿಡಪ್ಪ ಅಂತ ನಾ ಹೇಳಿದೆ ಇಷ್ಟ ಅನ್ನೋದು ತಡ ಆ ಊರಾಗಿನ ಮಂದೆಲ್ಲ ಊರು ಪ್ರಮುಖರು ಎಲ್ಲ ಅಂದ್ರು ಸ್ವಾಮಿಗಳ ದೊಡ್ಡ ಘಾತನ ಮಾಡಿ ಮಾಡಿ ಅವಂಗ ಬಾ ಅಂತ ಏನು ಅಪ್ಪಣೆ ಕೊಟ್ರಿ ಬಹಳ ದೊಡ್ಡ ಘಾತ ಮಾಡಿ ಮಾಡಿ ಯಾಕೆ ಅಂತ ಕೇಳಿದ್ರೆ ಅವ ಊರಾಗನ ಬಹಳ ದೊಡ್ಡ ಪಾಪಿ ಹಗಲಿ ತುಡುಗ ಮಾಡುವ ಮನುಷ್ಯ ಸಾವಿರ ಸಾವಿರ ಕೊಲೆ ಸುಲಿಗೆ ಮಾಡಿದಂತ ಮನುಷ್ಯ ಅದಾನು ಅಂಥವನ್ನ ಕರ್ಕೊಂಡು ಹೋಗುದು ಅಂತಂದ್ರೆ ಹೆಂಗ ಏನೋ ನೀವು ಮುಂದಾಗಿರಿ ದೊಡ್ಡವರು ಅಂತ ಹೇಳಿ ನಾವು ಮನ್ಯಾಗ ಹೆಣ್ಮಕ್ಳು ಎಬ್ಸಿವಿ ನಮ್ಮ ಬಂಧು ಬಳಗದವ್ರನ್ನೂ ಎಬ್ಸಿವಿ ಮತ್ ನಾವಟ್ ಆರಾಮ ಹೋಗಿ ಬರ್ಬೇಕು ಅಂತಂದ್ರೆ ಇಂಥ ಹಗಲ ತುಡುಗ ಮಾಡುವಂತ ಮನುಷ್ಯನ ಕರ್ಕೊಂಡು ಹೋಗುದು ಅಂತಂದ್ರೆ ಹೆಂಗ ಅದಕ್ಕೆ ಅವ ಬಂದ್ರೆ ನಾವೇನು ಬರುವುದಿಲ್ರಿ ಸ್ವಾಮಿಗಳು ಅಂತ ಇವ್ರಂದ್ರು ಸ್ವಾಮಿಗಳಂದ್ರು ನೀವು ಯಾರ್ಯಾರು ಬರ್ತೀರಿ ಬರ್ರಿ ಯಾರ್ಯಾರು ಬಿಡ್ತೀರಿ ಬಿಡ್ರಿ ಹೋಗುದು ಹೋಗುದು ಯಾವ ತಾರೀಕಿಗೆ ನಿಶ್ಚಯ ಆಗೈತಿ ಆ ದಿವಸ ನಾವು ಯಾತ್ರಾ ಹೋಗೇ ಬಿಡೋರು ಅಂತ ಸ್ವಾಮಿಗಳಂದ್ರು ಯಾಕಂತ ಕೇಳಿದ್ರೆ ಅವರಲ್ಲಿ ಯಾರ ಮ್ಯಾಲ ರಾಗು ಇದ್ದಿದ್ದಿಲ್ಲ ದ್ವೇಷವೂ ಇದ್ದಿದ್ದಿಲ್ಲ ಸಮಬುದ್ಧಿ ಉಳ್ಳವರಿದ್ರು ಬಂದವರೆಲ್ಲ ಬರ್ಲಿ ಅಂತ ಅಂತಿದ್ರು ಈ ಊರು ಪ್ರಮುಖರಿಗೆ ಇನ್ನ ಹೋಗಾಕೂ ಮನಸ್ಸಾಗವಂತು ಬಿಡಾಕು ಮನಸ್ಸಾಗವಂತು ಅದಕ್ಕೆ ಸ್ವಾಮಿಗಳ ಒಂದು ಮಾತು ಹೇಳೋ ಸ್ವಾಮಿಗಳ
ಆ ಪಾಪಿ ಮನುಷ್ಯ ಬರ್ತಾನಿಲ್ಲೋ ಬರ್ಲಿ ಅವಂಗ ಕರಿಸಿ ಕರೆ ನೀವು ಆಣೆ ಮಾಡ್ತಾರೆ ಇನ್ ಎಂದೆಂದು ತುಡುಗು ಮಾಡುವುದಿಲ್ಲ ಅಂತ ನಿಮ್ಮ ಪಾದ ಮುಟ್ಟಿ ಅವನು ಆಣಿ ಮಾಡಿದ ಅಂತಂದ್ರೆ ಅವನು ನಾವು ಕರ್ಕೊಂಡು ಹೋಗ್ತೀವಿ ಹೋಗೋಣ ಅಂದಾಗ ಆಗಲಿಪ್ಪ ನಿಮಗೆಲ್ಲ ಅವನಿಂದ ತ್ರಾಸ ಆಕಿತ್ತು ಅಂತಂದ್ರೆ ಅವಂಗ ಆಣಿ ಮಾಡಿಸೋಣ ಅಂತ ಹೇಳಿ ಹಂಗಾರೆ ಅವನ ಕರ್ಕೊಂಡು ಬರ್ರಿ ಅಂತ ಒಬ್ಬನ ಕರೆಯಾಕ ಕಳಿಸಿದ್ರಿ ಈ ಪಾಪಿ ಮನುಷ್ಯ ಮನೆಗೆ ಹೋಗಿ ಇನ್ನೂ ಮುಟ್ಟೆ ಐದತ್ತು ನಿಮಿಷ ಆಗಿತ್ತು ಒಂದು ಆಳ ಕರೆಯಾಕ ಬಂದು ಕೂಡಲೆ ಅಂದವ ಈ ಬರೋಬ್ಬರಿ ಮನುಷ್ಯರು ಇದ್ದಿದ್ದಿಲ್ಲ ಇವರು ಒಳಗೆ ಹಾದವರು ಸ್ವಾಮಿಗಳು ಅಂತೇಕ ಇವ್ರು ಹೋಗಿ ಏನೋ ಗದ್ದಲ ಮಾಡಿದ್ರು ಅದಕ್ಕೆ ನನ್ನ ಸ್ವಾಮಿಗಳು ಕರೆಸ್ಯಾರು ಅಂತ ಅನ್ಕೋತಾನೆ ಇನ್ನು ಸ್ವಾಮಿಗಳು ಅಂತೇಕ ಬಂದು ಕೂಡಲೆ ಯಾಕ್ರಿ ಸ್ವಾಮಿಗಳು ನನ್ನ ಯಾಕೆ ಕರೆಸಿದ್ರಿ ಅಂತ ಕೇಳಿದ ಅವಾಗ ಸ್ವಾಮಿಗಳು ಅಂದ್ರು ನೀನು ನಮ್ಮ ಜೊತೆಗೆ ಯಾತ್ರಾಕ ಬರಬೇಕಾಗಿತ್ತು ಅಂತಂದ್ರೆ ನೀ ಇವತ್ತು ಪ್ರತಿಜ್ಞೆ ಮಾಡ ಏನಂತ ಪ್ರತಿಜ್ಞೆ ಮಾಡಬೇಕ್ರಿ ಅಂದ ಏನಂತಂದ್ರೆ ಭಗವಂತನ ಸಾಕ್ಷಿಯಾಗಿ ಈ ಸಮಾಜದ ಸಾಕ್ಷಿಯಾಗಿ ಗುರುವೇ ನಿಮ್ಮ ಪಾದ ಸಾಕ್ಷಿಯಾಗಿ ಇನ್ನೆಂದೆಂದು ನಾನು ತುಡಗ ಮಾಡುವುದಿಲ್ಲ ಅಂತ ನೀ ಆಣಿ ಮಾಡಿದ್ರೆ ಪ್ರಮಾಣ ಮಾಡಿದ್ರೆ ನಮ್ಮ ಜೊತೆಗೆ ಬರಲಾಕ ಅಡ್ಡಿ ಇಲ್ಲ ಅಂತ ಸ್ವಾಮಿಗಳು ಹೇಳಿದ್ರು ಅವಂದ ಆಣಿ ಮಾಡ್ಲಿಕ್ಕೆ ಹ್ಯಾಂಗ್ ಮಾಡ್ತೀರಿ ಅಂತ ಕೇಳಿದ ಸ್ವಾಮಿಗಳು ಅಂದ್ರು ನೀ ಆಣಿ ಮಾಡಲಿಲ್ಲ ಅಂತಂದ್ರೆ ಪ್ರಮಾಣ ಮಾಡಲಿಲ್ಲ ಅಂತಂದ್ರೆ ನಮ್ಮ ಜೊತೆಗೆ ಬರುವ ಅವಶ್ಯಕತೆ ಇಲ್ಲ ಪ್ರಮಾಣ ಮಾಡಿದ್ರನ ನೀ ನಮ್ಮ ಜೊತೆಗೆ ಬರಬೇಕು ಅಂತ ಸ್ವಾಮಿಗಳು ಹೇಳಿದ್ರು ಅವಾಗಂದ ಈ ಪಾಪಿ ಮನುಷ್ಯ ನೀವು ನನ್ನ ಕರ್ಕೊಂಡು ಹೋದ್ರು ಅಷ್ಟಾಯ್ತ್ರಿ ನೀವು ನನ್ನ ಬಿಟ್ಟರು ಸಂತೋಷದರಿ ನಾಯೇನು ಹಿಂಗ ಆಣಿ ಮಾಡುವುದಿಲ್ಲರಿ ಅಂದ ನಾ ಎಂದೆಂದು ತುಡುಗು ಮಾಡುವುದಿಲ್ಲ ಅಂತ ಆಣಿ ಮಾಡುವುದಿಲ್ಲ ಅಂತ ಇವ ಅಂದ ಯಾಕ ಅಂತ ಸ್ವಾಮಿಗಳು ಕೇಳರು ಯಾಕ ಅಂತಂದ್ರ ನನ್ನ ಉದ್ಯೋಗನ ತುಡುಗು ಮಾಡುವುದ್ರಿ ನಾ ತುಡುಗು ತುಡುಗು ಮಾಡವನ ಮತ್ತ ಅದೇ ಮಾಡಬೇಡ ಅಂತಂದ್ರ ನಾ ಹೆಂಗ್ ಬದುಕಬೇಕ್ರಿ ನಾ ತುಡುಗು ಮಾಡೇ ಊಟ ಮಾಡಿ ಬದುಕಾವ ತುಡುಗ ಮಾಡಬೇಡ ಅಂತಂದ್ರ ನಾ ಹೆಂಗ್ ಬದುಕಬೇಕು ನನ್ನ ಹೆಂಡತಿ ಮಕ್ಕಳು ಹೆಂಗ್ ಬದುಕಬೇಕು ಅದಕ್ಕೆ ನಾ ತುಡುಗು ಮಾಡವನರಿ ಹೇಳಿ ಕೇಳಿ ಮಾಡವನ ಕರ್ಕೊಂಡು ಹಾದ್ರು ಸಂತೋಷದ ಬಿಟ್ಟು ಹಾದ್ರು ಸಂತೋಷದ ಅಂತ ಇವು ಪಾಪಿ ಮನುಷ್ಯ ಅನ್ನೋದಕ್ಕೆ ಈ ಊರು ಹಿರಿಯರಿದ್ರಲ್ಲ ನೋಡ್ರಿ ಸ್ವಾಮಿಗಳು ನಾವು ಹೇಳಿದ್ದಿಲ್ಲ ಇವು ತುಡುಗು ಮಾಡಾವ ಅಂತ ನಾವು ಹೇಳಿದ್ದಿಲ್ಲ ಅದಕ್ಕರಿ ನಾವು ಇವನು ಬ್ಯಾಡ ಅಂತ ಹೇಳುದು ಅಂತ ಊರು ಹಿರಿಯರು ಕಡಿಕ ಸ್ವಾಮಿಗಳಿಗೆ ಬಹಳ ಸಂತೋಷ ಯಾಕೆ ಸಂತೋಷ ಆತಂದ್ರೆ ಈ ಮನುಷ್ಯ ಖರೆ ಮಾತಾಡ್ತಾನಲ್ಲ ನಾ ತುಡುಗು ಮಾಡಾವ ಅಂತ ಇಡೀ ಸಮಾಜದ ಮುಂದೆ ಎದಿತಟ್ಟಿ ಹೇಳ್ತಾನು ಖರೆ ಮಾತಾಡ್ತಾನು ಅಂತಂದ್ರೆ ಇವೊಬ್ಬ ದೊಡ್ಡ ಮನುಷ್ಯ ಅದಾನು ಅಂತಂದ್ರು ಯಾಕಂತ ಕೇಳಿದ್ರೆ ಎಷ್ಟೋ ಜನ ಕೋರ್ಟ್ನೊಳಗೆ ಕುರಾನ್ ಮುಟ್ಟಿ ಆಣಿ ಮಾಡಿ ಸಾಕ್ಷಿ ಹೇಳ್ತಿರ್ತಾರೆ ಭಗವದ್ಗೀತಾ ಮುಟ್ತಿರ್ತಾರೆ ಕೋರ್ಟ್ನೊಳಗೆ ಕುರಾನ್ ಮುಟ್ತಾರು ಭಗವದ್ಗೀತಾ ಮುಟ್ತಾರು ವೇದ ಉಪನಿಷತ್ತುಗಳನ್ನ ಮುಟ್ಟಿ ಭಗವಂತನ ಆಣಿ ಮಾಡಿ ಪ್ರತಿಜ್ಞೆ ಮಾಡಿ ಸುಳ್ಳು ಸಾಕ್ಷಿ ಹೇಳ್ತಿರ್ತಾರೆ ಇವ ಆಣಿನ ಮಾಡಿಲ್ಲ ನಾ ತೊಡಗ ಮಾಡವನರಿ ಅಂತ ಖರೆ ಖರೆ ಮಾತು ಹೇಳ್ತಾನಂತಂದ್ರೆ ಇವ ಬಹಳ ಒಳ್ಳೆ ಮನುಷ್ಯ ಅದಾನು ಅಂತ ಹೇಳಿ ಮಹಾತ್ಮರು ಒಂದು ಯುಕ್ತಿ ಮಾಡಿ ಏನ್ ಯುಕ್ತಿ ಮಾಡಿದ್ರು ಅಂತಂದ್ರೆ ನೋಡಪ್ಪ ನೀ ತುಡುಗು ಮಾಡವ ಹೌದಲ್ಲೋ ಮಾಡ ಬ್ಯಾಡ ನಂಗಿಲ್ಲ ಖರೆ ಒಂದು ಕರಾರ ಏನಪ್ಪ ಅಂತಂದ್ರೆ ಕನಿಷ್ಠ ಪಕ್ಷಕ್ಕೆ ನಮ್ಮ ಜೊತೆಗೆ ಯಾತ್ರಾಕ ಬಂದ ಬಳಿಕ ಕಾಶಿಗೆ ಹೋಗಿ ತಿರುಗಿ ಊರಿಗೆ ಬರೋ ತನಕ ನಾ ತುಡುಗು ಮಾಡುವುದಿಲ್ಲ ಅಂತ ನೀ ಇಷ್ಟರ ಆಣಿ ಮಾಡಿದ್ರೆ ನಿನ್ನ ಕರ್ಕೊಂಡು ಹೋಗ್ತೀವಿ ಅಂತ ಸ್ವಾಮಿಗಳು ಹೇಳಿ ಅದಕ್ಕೆ ಅವಂದ ಅಷ್ಟ ಆಣಿ ಮಾಡಂದ್ರೆ ಮಾಡ್ತಂದ್ರೆ ಅಂದ ನಿಮ್ಮ ಜೊತೆಗೆ ಬಂದು ಕಾಶಿಗೆ ಹೋಗಿ ತಿರುಗಿ ಬರೋ ತನಕ ತುಡುಗು ಮಾಡಬೇಡ ಅಂತ ಆಣಿ ಮಾಡಂದ್ರೆ ಅಷ್ಟು ಮಾಡ್ತನು ಕಾಯಮ ತುಡುಗು ಮಾಡಬೇಡ ಅಂತ ಆಣಿ ಮಾಡಂದ್ರೆ ನಾ ಮಾಡ ಅದಕ್ಕೆ ತೋರಲ್ಲ ಅದೇನ್ ದೊಡ್ಡ ಮಾತ ಆಣಿ ಮಾಡಿದ್ನು ಅಂತ ಹೇಳಿ ಭಗವಂತನ ಸಾಕ್ಷಿಯಾಗಿ ನಾನಂತೂ ದೇವ್ರ ನೋಡಿಲ್ಲ ನೀವ ದೇವ್ರ ಸ್ವರೂಪದಿರಿ ಅದಕ್ಕೆ ನಿಮ್ಮ ಸಾಕ್ಷಿಯಾಗಿ ಸಮಾಜದ ಸಾಕ್ಷಿಯಾಗಿ ನಾನು ಯಾತ್ರಾಕ ಬಂದ ಬಳಿಕ ತಿರುಗಿ ಊರಿಗೆ ಬಂದು ಮುಟ್ಟು ತನಕ ತೊಡಗು ಮಾಡುವುದಿಲ್ಲ ಅಂತ ಪಾದ ಮುಟ್ಟೆ ಆಣಿ ಮಾಡಿ ಇದು ಭಗವಂತನ ಸಾಕ್ಷಿಯಾಗಿ ಅಂತ ಪ್ರತಿಜ್ಞೆ ಮಾಡಿ ಆಗೆಲ್ಲರಿಗೂ ಸಮಾಧಾನ ಆತು ಅಂತೂ ಇಂತೂ ಯಾತ್ರಾಕ್ ಹೋಗುವಂತ ತಾರೀಕು ಬಂದ್ಬಿಡ್ತು ಆ ಬಳಿಕ ಎಲ್ಲಾ ಜನ ಊರಾಗಿನ ಜನ ಕೂಡ್ಕೊಂಡ್ರು ಮಂಗಳಾರತಿ ಮಾಡಿದ್ರು ಮಂಗಳಾರತಿ ಮಾಡಿದ ಬಳಿಕ ಪಾದಯಾತ್ರಾ ಪ್ರಾರಂಭ ಆತು ಮೊದಲೇ ದಿವಸದ ಪಾದಯಾತ್ರಾ ಪ್ರಾರಂಭ ಆತು ಹೋದ್ರು ಮಧ್ಯಾಹ್ನಕ್ಕೆ ಒಂದೂರಾಗ ಪ್ರಸಾದ ಆತು ಆ ಬಳಿಕ ಸಾಯಂಕಾಲ ಒಂದೂರೊಳಗ ವಸ್ತಿ ಆತು ಅಲ್ಲಿ ಭಜನಾ ನಡೀತು ಪ್ರವಚನ ನಡೀತು ಕೀರ್ತನ ನಡೀತು
ಆ ಬಳಿಕ ಮಂಗಳಾರತಿ ಆಯ್ತು. ಮಂಗಳಾರತಿ ಆದ ಬಳಿಕ ಆ ಊರನವರು ಯಾತ್ರಿಕರಿಗೆ ಪ್ರಸಾದದ ವ್ಯವಸ್ಥೆ ಮಾಡಿದ್ರು. ಪ್ರಸಾದನು ಮುಗಿತು. ಪ್ರಸಾದನು ಮುಗಿದ ಬಳಿಕ ಹೆಣ್ಮಕ್ಕಳು ಒಂದು ಕಡೆ ಎಲ್ಲರೂ ಮಲಗಿದ್ರು, ಗಂಡು ಮಕ್ಕಳು ಒಂದು ಕಡೆ ಎಲ್ಲರೂ ಮಲಗಿದ್ರು. ಅದರಾಗ ತಮ್ಮ ತಮ್ಮ ಹಾಸಿಗೆ ಹಾಸಿಕಾರೆ ಮಲಗಬೇಕು ಅಂತ ಎಲ್ಲರೂ ಹಾಸಿಗೆ ಮೇಲೆ ಕುಂತಿದ್ರು. ಅದರಾಗ ಇವ ಪಾಪಿ ಮನುಷ್ಯ ಇದ್ದಲ್ಲ, ಇವು ತನ್ನ ಹಾಸಿಗೆ ಹಾಸಿದ, ಹಾಸಿಗೆ ಮೇಲೆ ಇವು ಕುತ್ತ ಮಲಗಬೇಕಂತ. ಉಳುಕಿ ಜನಾನು ಕುಂತಿದ್ರು, ಇವು ಕುಂತಿದ್ದ. ಆ ಬಳಿಕ ಈ ಉಳುಕಿ ಜನ ಹಾಸಿಗೆಯನ್ನು ಕುಂತಿರ್ಲ, ಅವರಂತಿದ್ರು ಆ ಮನುಷ್ಯಾಗ, ಯಾಕಪ್ಪ ಮತ್ತ ಮಲಗುವಲ್ಲಿಲ್ಲ ದೌಡ ಮಕ್ಕ ಅಂತಂತಿದ್ರು. ಅವಂತಿದ್ದ, ಮತ್ ನೀವ್ಯಾಕೆ ಮಲಗುವಲ್ರಿ, ನೀವು ದೊಡ್ಡ ಮಕ್ಕೋರಿ ಅಂತ ಇವಂತಿದ್ದ. ನೀ ಯಾಕೆ ಕುಂತದಿ ಅಂತ ಅವನು ಕೇಳ್ತಿದ್ರು. ಮತ್ತೆ ನೀವೆಲ್ಲ ಯಾಕೆ ಕುಂತೀರಿ, ನೀವ್ಯಾಕೆ ಮಲಗುವಲ್ರಿ ಅಂತ ನೀವು ಕೇಳ್ತೀರಿ. ಆ ನಾವು ಮಲಗಿದ ಬಳಿಕ ನೀ ಏನ್ ಮಾಡ್ತಿ ಅನ್ನೋದು ನಮಗ್ ಗೊತ್ತೈತಿ, ಅದಕ್ಕೆ ನಾವು ಕುಂತದೀವಿ ಅಂತ ಇವ್ರಂದ್ರು. ಮತ್ತೆ ನೀವು ಯಾಕೆ ಕುಂತರಿ, ನಾ ಯಾಕೆ ಕುಂತನಿ ಅನ್ನೋದು ನಿಮಗೂ ಗೊತ್ತಾಯ್ತದ, ನಾನು ಅದಕ್ಕೆ ಕುಂತನಿ ಅಂದಿವು. ಏ ಮಾರಾಯ ಮಲಗ ಬಂದಿಟ್ಟ ದೊಡ್ಡ ಮಲಗಿಲ್ಲ ಮಲಗಿಲ್ಲ ಅಂತ ಹೇಳಿ ಇವರೆಲ್ಲ ಮಲಗ್ತಿದ್ರು, ಮುಸುಕ್ ಹಾಕ್ತಿದ್ರು ಜನ ಎಲ್ಲ ಮುಸುಕ್ ಹಾಕ್ತಿದ್ರು. ಮುಸುಕ್ ಹಾಕಿದ ಬಳಿಕ ಇವ್ರಿಗೆ ನಿದ್ದಿನ ಹತ್ತಿದ್ದಿಲ್ಲ ನೋಡ್ರಿ. ಇವ್ ಮನುಷ್ಯ ಕುತ್ತಿದ್ಲ, ಟಕ್ಕು 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 ಮನುಷ್ಯನಾಗಿತ್ತು. ಹಾಂಗ ಮುಸುಕು ತೆಗೆದು ನೋಡ್ತಿದ್ರು, ಇವ್ ಇನ್ನೂ ಕುತ್ತೆ ಇದ್ದ, ಇವ್ ಮಲಗಿದ್ದೇ ಇಲ್ಲ. ಹಿಂಗ ಮತ್ ಮುಸುಕ್ ಹಾಕಿದ್ರು, ಮತ್ ಮುಸುಕು ತೆಗೆದು ನೋಡ್ರು, ಮತ್ ಕುತ್ತೆ ಇದ್ದ, ಮತ್ ಮುಸುಕ್ ಹಾಕಿದ್ರು. ಮತ್ತೆ ಅದು ಕುಂತರು ಇವರೆಲ್ಲರೂ, ಯಾಕೋ ಪುಣ್ಯಾತ್ಮ ದೌಡ್ ಮಲಗಲ್ಲ ಅಂತಂದ್ರು. ನೀವು ದೌಡ್ ಮಲಗ್ರಿ ಅಂತ ಮಲಗ್ರಿ ಅಂತ ಅವ್ ಅಂದ. ಅಂತೂ ಇಂತೂ ನೀ ಮಲಗು ನಾ ಮಲಗು ನೀ ಮಲಗು ನಾ ಮಲಗು ಅಂತ ಹೇಳಿ ಒಂದು ಗಂಟೆ ಆತು, ಎರಡು ಗಂಟೆ ಆತು ರಾತ್ರಿ. ಅಂತೂ ಇಂತೂ ನಿದ್ದೆ ಇತ್ತಿರಪ್ಪ, ಎಲ್ಲಾ ಜನರಿಗೆ ನಿದ್ದೆ ಇತ್ತು. ಅಷ್ಟೊಳಗೆ ಇನ್ನೊಂದು ಕೆಲಸ ಮಾಡಿದ್ರು ಅವರು, ಇವು ತುಡುಗು ಮಾಡ್ತಾನ ಬಾ ಅಂತ ಹೇಳಿ ತಮ್ಮ ತಮ್ಮ ಹೆಣ್ಮಕ್ಳನ್ನಾದ್ರೂ ಏನು ಕರ್ಕೊಂಡು ಬಂದಿದ್ರಲ್ಲ ಅವ್ರಂತೆ ಹೋಗಿ ಕಿವ್ಯಾನ ಉಚಿತರ್ರಿ, ಅವ್ರು ಕೊಳಾಗನ್ನೆಲ್ಲ ತರ್ರಿ, ಅವ್ರ ರೂಪಾಯಿ ಏನೇನು ನೀವು ಇಟ್ಟಿರಲ್ಲ ಅವನ್ನೆಲ್ಲ ತರ್ರಿ, ಇವೊಬ್ಬ ಕುಂತಾನೆ ಯಾವಾಗ ತುಡುಗು ಮಾಡ್ತಾನೆ ಗೊತ್ತಿಲ್ಲ ಅಂಥೇಳಿ ಎಲ್ಲ ಹೆಣ್ಮಕ್ಕಳಲ್ಲಿ ಇರುವಂಥ ರೊಕ್ಕ ರೂಪಾಯಿ ಡಾಗ ಡಾಗಿನ ತಗೊಂಡು ಇವರೆಲ್ಲ ಗಂಟು ಹಾಕಿ ಗಂಟು ತೆಲಿಬಿಂಗಿ ಇಟ್ಟಿಕ್ಯಾರಿ ಇವರೆಲ್ಲ ಮಲಗಿದ್ರು. ಮಲಗಿದ್ರು ಅಂತೂ ಇಂತೂ ಎರಡು ಗಂಟೆಗೆ ನಿದ್ದೆ ಇತ್ತು. ಎಚ್ಚರ ಆಗೋದ್ರೊಳಗೆ ನೋಡ್ತಾರು ಅವರವರ ತೆಲಿ ಹಂತಕ್ಕೆ ಇದ್ದ ತೆಲಿಬಿಂಗಿ ಗಂಟನ ಇದ್ದೀನಿ, ಎಲ್ಲಾರು ಗಂಟು ಗಪ್ಪ ಆಗಿಬಿಟ್ಟಿದ್ರು. ನಿಮಗೆ ಹೇಳ್ತಾನು ಹಾಹಾಕಾರಿ ಇತ್ತು, ನಮ್ಮ ಗಂಟು ತುಡುಗಾತ್, ನಿಮ್ಮ ಗಂಟು ತುಡುಗಾತ್, ಇವರ ದೌಡ ಮಲಗಿದ್ದಿಲ್ಲ ಇವ ತುಡುಗ ಮಾಡ್ಯಾನ ಅಂತ ಹೇಳಿ ಸ್ವಾಮಿಗಳು ಮುಂದೆ ಹೋಗಿ ಶಿವರಾದಿ ಹೇಳಿದ್ರು. ನೋಡ್ರಿ ಸ್ವಾಮಿಗಳು, ಇದು ನಮ್ಮ ಯಾತ್ರಾದ ಮೊದಲನೇ ದಿವಸ, ಇವತ್ತ ಇವ ತುಡುಗ ಮಾಡಿಬಿಟ್ಟ, ಇನ್ನು ಮುಂದೆ ಯಾತ್ರಾಕ್ಕೆ ಹೋಗೋದು ಹೆಂಗ್ರಿ ಬ್ಯಾಡ ಅಂತ ಹೇಳಿದ್ರೆ ಕೇಳಲಿಲ್ಲ ನೀವು, ಅವನು ಕರ್ಕೊಂಡು ಹೋಗುದು ಬ್ಯಾಡ್ರಿ ಬರುವುದು ಬ್ಯಾಡ್ರಿ ಅಂತ ಹೇಳಿದ್ರೆ ನೀವು ಕೇಳಿಲ್ಲ, ಕರ್ಕೊಂಡು ಬಂದ್ಬಿಟ್ರಿ, ಏನ್ ಮಾಡುದು ನಿಮಗೂ ಏನು ಜ್ಞಾನ ಇಲ್ಲ ಅವಗೂ ಜ್ಞಾನ ಇಲ್ಲ ಅಂತ ಈ ಹಿರಿಯ ಹಿಂಗ್ ಮಾತಾಡ್ತಿ. ಈ ಊರ್ ಹಿರಿಯರಂತ ಏನಿರ್ತಲ್ಲ ಈ ಸ್ವಾಮಿಗಳು ಹೇಳ್ತಿರ್ತಾರೋ, ನಾವು ಹೇಳ್ದಂಗ ನೀವು ಸುಮ್ಮನೆ ಕುಂಡಿರ್ಬೇಕ್ರಿ ಕೇಳ್ಕೊಂಡು ಕ್ಯಾರೆ. ಹಾ ನೀವು ಏನು ಹಿರ್ತಾನ ಮಾಡಬಾರ್ದು, ನೀವು ಹಿರ್ತಾನ ಮಾಡಿದ್ದನ್ನು ಹಿಂಗಾತ್ ನೋಡ್ರಿ ಅಂತ ಹೇಳಿ ಆ ಊರಾಗಿನ ಪ್ರಮುಖರೆಲ್ಲ ಸ್ವಾಮಿಗಳು ಓದಿರಾಡಿದಾಗ ಸ್ವಾಮಿಗಳು ಆ ಮನುಷ್ಯನ ಕರೆದ್ರು, ಕರೆದು ಹೇಳಿದ್ರು ಯಾಕಪ್ಪ ತುಡುಗ ಮಾಡೇ ಬಿಟ್ಟಿಯ ಕೊನೆಗೆ ನೀನು ಬ್ಯಾಡ ಅಂತ ಹೇಳಿದ್ದೀವಿ, ನೀನು ಆಣಿ ಮಾಡಿದ್ದಿ ಮತ್ತು ತುಡುಗ ಮಾಡಿದೆಯಲ್ಲೋ, ಎಂತ ಪಾಪಿ ಮನುಷ್ಯ ನೀನು ಅಂತ ಸ್ವಾಮಿಗಳು ಬೇಡ. ಆವಾಗ ಅವಂದ ನಾನು ತುಡುಗ ಮಾಡಿಲ್ರಿ ಸ್ವಾಮಿಗಳು ಅಂದ. ತುಡುಗ ಮಾಡಿಲ್ಲ ಅಂತಂದ್ರೆ ಮತ್ತೆ ಇವರು ಗಂಟೆಲ್ಲ ಎಲ್ಲಿ ಹೋದ್ರು, ಇವರು ಗಂಟೆಲ್ಲ ಎಲ್ಲಿ ಹೋದ್ರು ಅಂತ ಕೇಳಿದ್ರು. ಇವರು ಗಂಟು ನೋಡ್ರಿ, ಇವರು ಗಂಟ ಎಲ್ಲಿ ಹೋಗಿಲ್ಲ, ಅದಾವ ಇನ್ನೇನಪ್ಪ ಗಂಟ ಬದಲಿ ಆಗ್ಯಾವ ಅಷ್ಟ. ಇವನ ಗಂಟ ಅವನ ಹತ್ತಿಕ್ಕ, ಅವನ ಗಂಟ ಅವನ ಹತ್ತಿಕ್ಕ, ಹಿಂಗ ಗಂಟ ಬದಲಿ ಆಗ್ಯಾವ, ಗಂಟ ಬದಲಿ ಮಾಡಿ. ಯಾರ್ದು ಏನು ತುಡುಗ ಮಾಡಿಲ್ಲ ನಾನು, ಈ ಮನುಷ್ಯನ ಹಂತಗಿರುವಂತ ತೆಲಿಬಿಗಿ ಗಂಟ ಇವನ ಹಂತಿಗಿಟ್ಟನಿ, ಇವನ್ ಗಂಟ ಅವನ ಹಂತಿಗಿಟ್ಟನಿ, ಹಿಂಗ ಗಂಟ ಬದಲಿ ಮಾಡೇನೆ ಹೊರತು ನಾ ತುಡುಗ ಮಾಡಿಲ್ಲ ಅಂತ. ಅವಾಗ ಸ್ವಾಮಿಗಳು ಅಂತಾರು, ನೀ ಗಂಟರ ಯಾಕೆ ಬದಲಿ ಮಾಡಕ್ ಹೋದಿ ಅಂತಂದ್ರು. ಅವಾಗಂತ ನೀವ ನಾ ರಾತ್ರಿ ದಗದಾರ ಏನು ಮಾಡ್ಲ್ರಿ ಅಂತಂದ. ನೋಡ್ರಿ ಈಗ ನಿಮ್ಮ ಜೊತೆಗೆ ನಾನು ಬೆಣ್ಣ ಹತ್ತೇನೆ,
ಏನು ಆರು ತಿಂಗಳಿಗೆ ತಿರುಗಿ ಊರಿಗೆ ಬರ್ತೀವೋ ಏನು ಒಂದು ವರ್ಷಕ್ಕೆ ಬರ್ತೀವೋ ಗೊತ್ತಿಲ್ಲ. ಬಂದ ಬಳಿಕ ನಾನು ನನ್ನ ಕಳತನವಾಗಿರುವಂತಹ ಕೆಲಸ ಮಾಡಬೇಕಾಗ್ತದೆ. ಅದಕ್ಕೆ ನಾನು ಈ ಕಡೆ ಗಂಟೆ ಬದಲಿ ಮಾಡಿದಂಗೂ ಆಯ್ತು, ನನ್ನ ದಗದ ಅದನ್ನು ಪ್ರಾಕ್ಟೀಸ್ ಇಟ್ಟಂಗೂ ಆಯ್ತು, ಮತ್ತು ಇವರೆಲ್ಲ ಮಲಗಿದ ಬಳಿಕ ಟೈಮ್ ಪಾಸ್ ಆದಂಗೆ ಆಯ್ತು ಅಂಥೇಳಿ ನಾ ಗಂಟೆ ಬದಲಿ ಮಾಡಿನೇ ಹೊರತು ಇವರೆಲ್ಲರೂ ನೋಡಿಕೊಳ್ಳಿ ಇವ್ರದ್ದೊಂದು ಪೈಸ ನಾನು ತೊಡುಗೆ ಮಾಡಿಲ್ಲ. ಅವಾಗ ಸ್ವಾಮಿಗಳಂದರು ಹೀಗೆ ಗಂಟೆ ಬದಲಿ ಮಾಡುವುದರಿಂದ ಎಲ್ಲರಿಗೂ ತಾಪ ಆಗ್ತದಪ್ಪ, ಗಂಟೆ ಬದಲಿ ಮಾಡಕ್ ಹೋಗ್ಬೇಡ ಅಂತವ್ರಂತಾರ. ಹಂಗಾರೆ ನಾ ರಾತ್ರಿ ದಗದಾರ ಏನು ಮಾಡ್ಲ್ರಿ ಅಂತ ಕೇಳಿದ. ಆವಾಗ ಸ್ವಾಮಿಗಳಂದ್ರು ನಿನಗೊಂದು ರಾತ್ರಿ ದಗದ ಹೇಳ್ತೀನಿ ಕೇಳಪ್ಪ ಅಂತ ಹೇಳಿ ತಮ್ಮ ಕೊರಳೊಳಗಿರುವಂತಹ ಜಪಮಾಲೆಯನ್ನು ತೆಗೆದು ಅವನ್ ಕೊಟ್ರು. ಅವ್ರಂತಾರ ಸ್ವಾಮಿಗಳು, ನಿನಗ ರಾತ್ರಿ ನಿದ್ದೆ ಬರಲಿಲ್ಲ ಅಂತಂದ್ರ ತಗೋ ಇದು ಜಪಮಾಲೆ ತಗೋ, ಒಂದ ಮಣಿಯನ್ನ ಕೈಯಾರೆ ಹಿಡಿ, ಓಂ ನಮ ಶಿವಾಯ್ ಅಂದಿಕೆರೆ ಒಂದು ಮಣಿಯನ್ನು ಸರಸು, ಮತ್ತೊಮ್ಮೆ ಒಮ್ಮೆ ಓಂ ನಮ ಶಿವಾಯ್ ಅನ್ನು ಒಂದು ಮಣಿಯನ್ನು ಸರಸು, ಮತ್ತೊಮ್ಮೆ ಓಂ ನಮ ಶಿವಾಯ್ ಅನ್ನು ಒಂದು ಮಣಿಯನ್ನು ಸರಸು, ಹೀಗೆ ನಿದ್ರೆ ಬರುವ ತನಕ ಓಂ ನಮ ಶಿವಾಯ್ ಅನ್ನೋದು ಮಣಿ ಸರಸುದು ಮಾಡು ಅಂತ ಹೇಳಿದ್ರು. ಆಗಲ್ರಿಯಪ್ಪ, ನೀವು ಇದನ್ನ ಹಚ್ಚಿದ್ರೆ ಇದನ್ನ ಮಾಡ್ತೀನ್ರಿ, ಮತ್ತೆ ಇದನ್ನ ಹಚ್ಚಲಿಲ್ಲ ಅಂತಂದ್ರೆ ಮತ್ತೆ ನಾ ಗಂಟೆ ಬದಲಿ ಮಾಡವನರಿ ಅಂತ ಇವಂತಾನ. ಬ್ಯಾಡೋ ಪುಣ್ಯಾತ್ಮ, ಗಂಟೆ ಬದಲಿ ಮಾಡಬೇಡ, ಈ ಓಂ ನಮ ಶಿವಾಯ ಅಂದಿಕರೆ ಮಣಿ ಸರಿಸುವ ಕೆಲಸ ಮಾಡು ಅಂತ ಜಪಮಾಲೆ ಕೊಟ್ರು. ಆ ಬಳಿಕ ಮತ್ತೆ ಇವರ ಪಾದಯಾತ್ರೆ ನಡೀತು. ಮಧ್ಯಾಹ್ನಕ್ಕೊಂದು ಊರಾಗ ಊಟ ನಡೀತು. ಆ ಬಳಿಕ ಸಾಯಂಕಾಲ ಮತ್ತೊಂದು ಊರಿಗೆ ವಸತಿ ಮಾಡಿದಾಗ ಪ್ರವಚನ ಪುರಾಣ ಪುಣ್ಯಕಥೆಗಳು ನಡೆದು ಎಲ್ಲರದು ಪ್ರಸಾದ ಮುಗೀತು. ಎಲ್ಲರೂ ಒಂದೊಂದು ಕಡೆ ತಮ್ಮ ಹಾಸಿಗೆ ಹಾಸೆ ಮಲಗಲಾಕೆ ಪ್ರಾರಂಭ ಮಾಡಿದರು. ಈ ಮನುಷ್ಯನು, ಈ ಪಾಪಿ ಮನುಷ್ಯನು ಏಕಾಂತದಲ್ಲಿ ಎಲ್ಲರಿಗಿಂತ ದೂರ ಹೋಗಿ ತನ್ನ ಹಾಸಿಗೆ ಹಾಸಿದ. ಗುರುಗಳು ಕೊಟ್ಟಿರುವಂಥ ಜಪಮಾಲೆಯನ್ನು ತೆಗೆದ. ಏಕಾಂತದಲ್ಲಿ ಗುರುಗಳು ಹೇಳಿದ ಪ್ರಕಾರ ಜಪ ಮಾಡಲಾಕೆ ಶುರು ಮಾಡಿದ. ಒಮ್ಮೆ ಓಂ ನಮ ಶಿವಾಯ ಅಂತಿದ್ದ, ಒಂದು ಮಣಿಯನ್ನು ಸರಿಸ್ತಿದ್ದ. ಮತ್ತೊಮ್ಮೆ ಓಂ ನಮ ಶಿವಾಯ್ ಅಂತಿದ್ದ, ಒಂದು ಮಣಿಯನ್ನು ಸರಿಸ್ತಿದ್ದ. ಇವು ಹ್ಯಾಂಗ್ಯಾಂಗ ಓಂ ನಮ ಶಿವಾಯ್ ಅಂದ ಮಣಿ ಸರಿಸ್ತಿದ್ದಲ್ಲ, ಇವು ಹ್ಯಾಂಗ್ಯಾಂಗ ಮಣಿ ಸರಿಸ್ತಿದ್ದೋ ಹಂಗಂಗ ಅವನ ಪಾಪ ಸರಿದು ಹೋಗ್ತಿತ್ತು. ಏಕಾಂತದೊಳಗೆ ಕುಂಡಿರ್ತಿದ್ದ, ಯಾವ ಶಬ್ದಗಳು ಕಿವಿಗೆ ಬೀಳುತ್ತಿದ್ದಿಲ್ಲ, ಅಂಥದ್ರೊಳಗೆ ಜಪಮಾಲೆಯನ್ನು ತೆಗಿತಿದ್ದ, ಓಂ ನಮ ಶಿವಾಯ್ ಅಂತಿದ್ದ, ಒಂದು ಮಣಿಯನ್ನು ಸರಿಸ್ತಿದ್ದ. ಓಂ ನಮ ಶಿವಾಯ್ ಅಂತಿದ್ದ, ಒಂದು ಮಣಿಯನ್ನು ಸರಿಸ್ತಿದ್ದ. ಹೀಗೆ ಹೆಂಗ್ಯಾಂಗ ಮಣಿ ಸರಿಸ್ತಿದ್ದೋ, ಹೆಂಗ್ಯಾಂಗ ಮಣಿ ಸರಿಸ್ತಿದ್ದೋ ಹಂಗ ಪೂರ್ವದಲ್ಲಿ ಮಾಡಿರುವಂತ ಅನಂತ ಜನ್ಮದ ಪಾಪ ಸರಿದು ಹೋಗ್ತಿತ್ತು. ಹೀಗೆ ಕೆಲವು ದಿನಗಳಲ್ಲಿ ಅವನು ಬೇಕಾದಷ್ಟು ಪಾಪ ಮಾಡಿದ ಪಾಪಿ ಇದ್ರೂ ಈ ನಾಮಸ್ಮರಣೆಯ ಬಲದಿಂದ ಅವನ ಪಾಪ ಎಲ್ಲ ಸರಿದು ಹೋತು. ಪರಮ ಪವಿತ್ರ ಆದ. ಏಕಾಂತದೊಳಗೆ ಅವನ ಮನಸ್ಸ ಜಪದಲ್ಲಿ ಮುಳುಗುತ್ತಿತ್ತು. ಆ ಮಾತನ್ನ ಬಂದು ಗುರುಗಳ ಮುಂದೆ ಹೇಳ್ತಿದ್ದ, ಗುರುಗಳೇ ಎಂಥ ಕೆಲಸ ಮಾಡಿದ್ರಿ, ಎಂಥ ಕೆಲಸ ನನಗೆ ಹಚ್ಚಿದ್ರಿ, ಎಂದೆಂದೂ ಪಡೆಯಲಾರದಂಥ ಸಿಗಲಾರದಂಥ ಆನಂದವನ್ನು ಈ ಜಪ ಮಾಡುವಾಗ ನನಗೆ ಆನಂದ ಆಗತೈತಿ, ಬಹಳ ದೊಡ್ಡ ಕೆಲಸ ಮಾಡಿದಿರಿ ಅಂತ ಗುರುಗಳ ಮುಂದೆ ಇವು ಹೇಳ್ತಿದ್ದ. ಗುರುಗಳಿಗೂ ಈ ಮಾತ ಮನಸ್ಸಿಗೆ ಬರ್ತಿತ್ತು. ಅವ್ರು ಇನ್ನೊಂದು ಮಾತು ಹೇಳಿದರು, ಈಗ ಓಂ ನಮ ಶಿವಾಯ್ ಅಂತಿ ಮಣಿ ಸರಸ್ತಿ, ಈಗ ಏನು ಮಾಡು ಅಂತ ಕೇಳಿದರೆ, ಓಂ ನಮ ಶಿವಾಯ ಅನ್ನೋ ಮಂತ್ರಕ್ಕೆ ಅರ್ಥ ವಿಶ್ವನಾಥ. ಅದಕ್ಕೆ ವಿಶ್ವನಾಥ ನನ್ನ ಎದುರಿಗೆ ನಿಂತಾನು, ನನ್ನ ನೋಡಕ್ಕೆ ಹತ್ಯಾನು, ನಾ ಅವನ ಮುಂದೆ ಕೂತು ಜಪ ಮಾಡಕ್ಕೆ ಹತ್ತೇನಿ ಅನ್ನೋ ಭಾವದಿಂದ ಜಪ ಮಾಡು ಅಂತ ಹೇಳಿದರು. ಹಂಗ ಮಾಡ್ತೀನ್ರಿಯಪ್ಪ ಅಂತ ಹೇಳಿದ. ಮತ್ತು ಒಂದು ದಿವಸ ವಸತಿ ಮಾಡಿದಾಗ ಏಕಾಂತದೊಳಗೆ ಕುಂತ ಜಪಮಾಲೆ ತೆಗೆದ, ಓಂ ನಮ ಶಿವಾಯ ಅಂತಿದ್ದ. ಎದುರಿಗೆ ವಿಶ್ವನಾಥ ನಿಂತಾನು ಅನ್ನುವಂಥ ಭಾವನೆಯನ್ನು ಮಾಡಿಕೊಂಡು ಮನಸ್ಸಿನೊಳಗೆ ಅವನನ್ನು ಧ್ಯಾನಿಸುತ್ತ ಈ ಮಂತ್ರ ಅಂತಿದ್ದ. ಹೆಂಗ್ ಹೆಂಗ ಇವು ಮಂತ್ರ ಅಂತಿದ್ದಲ್ಲ, ಹಂಗಂಗ ಕಾಶಿ ವಿಶ್ವನಾಥನನ್ನ ಈ ಮಂತ್ರ ಎಳಿಲಾಕೈತ್ತು.
ಹಗ್ಗ ಹಚ್ಚಿ ನಾವು ಒಂದು ವಸ್ತುವನ್ನು ಎಳೆದಾಗ ಹೆಂಗೆ ವಸ್ತು ಬರ್ತದನೋ ಹಂಗೆ ಈ ಮನುಷ್ಯ ನಾಮಸ್ಮರಣೆಯ ಹಗ್ಗದಿಂದ ವಿಶ್ವನಾಥನನ್ನೇ ತನ್ನ ಕಡೆ ಎಳ್ಕೊಂಡ. ಇವನ ನಾಮಸ್ಮರಣೆ ಕೇಳಿ ವಿಶ್ವನಾಥ ಇವನು ಎದುರಿಗೆ ಬರ್ತಾನೆ. ಇವನು ಕಣ್ಣು ಮುಚ್ಚಿಕೊಂಡು ಓಂ ನಮ ಶಿವಾಯ್ ಓಂ ನಮ ಶಿವಾಯ್ ಅಂತಿದ್ದ. ಇವನ ನಾಮವನ್ನು ಕೇಳಿ ಇವನ ಜಪವನ್ನು ಕೇಳಿ ವಿಶ್ವನಾಥ ಎದುರಿಗೆ ಬಂದು ಅಂತಾನೆ, ಕಣ್ಣು ತೆಗೆಯೋ, ನಿನಗೆ ದರ್ಶನ ಕೊಡಬೇಕು ಅಂತ ನಾ ಬಂದ, ನೀ ಕಣ್ಣು ತೆಗೆಯೋ ಅಂತ ವಿಶ್ವನಾಥ ಕೂಗಿ ಕೂಗಿ ಹೇಳಿದಾಗ ಈ ಪಾಪಿ ಮನುಷ್ಯ ಕಣ್ಣು ತೆಗೆದು ನೋಡ್ತಾನೋ, ದಿವ್ಯವಾಗಿರುವಂಥ ಒಂದು ಪ್ರಕಾಶದ ಮೂರ್ತಿ ಎದುರಿಗೆ ನಿಂತಿತ್ತು. ಅವಾಗ ಇವಂತಾನೆ, ನೀ ಯಾರು? ನನ್ನ ಧ್ಯಾನವನ್ನು ಕೆಡಿಸಿದವ, ಕೂಗಿ ಕೂಗಿ ನನ್ನ ಎಚ್ಚರಗೊಳಿಸಿದವ ನೀ ಯಾರು ಅಂತ ಇವನು ಕೇಳ್ತಾನ. ನೀ ಯಾರ ಧ್ಯಾನ ಮಾಡ್ಲಾಕತ್ತಿ, ಯಾರ ದರ್ಶನಕ್ಕೆ ನೀವೆಲ್ಲ ಹೊಂಟಿರಿ? ಆ ಕಾಶಿಯ ವಿಶ್ವನಾಥನೇ ನಾನು ಅಂತ ಅವನು ಹೇಳ್ತಾನೆ. ಹಾ ವಿಶ್ವನಾಥ, ನೀನು ನಮಗೆ ದರ್ಶನ ಕೊಡ್ಲಾಕ್ ಬಂದಿ, ಬಹಳ ಚಲೋ ಆತು, ನಿನ್ನ ದರ್ಶನಕ್ಕೆ ನಾವು ಹೊಂಟಿವಿ, ನಮ್ಮ ಮಂದಿಗೂ ನೀ ದರ್ಶನ ಕೊಡು ಅಂತ ಹೇಳಿ ಮಲಗಿದವ್ರನ್ನಂತಾನೆ. ಏಳೋ ಕಲ್ಲಪ್ಪ, ಏಳೋ ಮಲ್ಲಪ್ಪ, ವಿಶ್ವನಾಥ ಎದುರಿಗೆ ಬಂದಾನು, ದರ್ಶನ ಕೊಡಾಕತ್ತೇನು, ಏಳು ಅಂತ ಈ ಜನರಿಗೆ ಎಬ್ಬಿಸಿದಾಗ ಇವರೆಲ್ಲ ಎದ್ದು ನೋಡ್ತಾರೆ. ಇವರ ಕಣ್ಣಿಗೆ ವಿಶ್ವನಾಥ ಕಾಣಲಿಲ್ಲ, ಇವರ ಕಣ್ಣಿಗೆ ವಿಶ್ವನಾಥ ಕಾಣಲಿಲ್ಲ. ಇವರಂತಾರ ಎಲ್ಲ ಜನ, ಎಲ್ಲೆದಾನೋ ವಿಶ್ವನಾಥ, ನಿನಗೆ ಹುಚ್ಚ ಹಿಡ್ದತೇನೋ, ಎಲ್ಲೆದಾನೋ ವಿಶ್ವನಾಥ ಅಂತ ಇವರಂತಾರೆ. ಎದುರಿಗೆ ಎದುರಿಗೆ ದಿವ್ಯವಾಗಿರುವಂತ ಒಂದು ಪ್ರಕಾಶದ ಮೂರ್ತಿ ನಿಂತೈತಿ ನೋಡು ಅಂತ ಇವಂತಾನೆ. ನಮಗ ಕಾಣುವಲ್ಲ ಅಂತ ಆ ಜನ ಅಂತಾರೆ, ನನ್ನ ಎದುರಿಗೇನೆ ಕಾಣಾಕತ್ತಿಯವನು ನಿಂತಾನು ನೋಡು ಅಂತ ಈ ಮನುಷ್ಯ ಅಂತಾನೆ. ಆವಾಗ ಈ ಪಾಪಿ ಮನುಷ್ಯ ಅಂದ, ಹೇ ವಿಶ್ವನಾಥ, ನನಗೆ ನೀ ಹ್ಯಾಂಗ ಕಾಣಾಕತ್ತಿ, ಹಂಗೆ ಇವ್ರಿಗೆ ಯಾಕೆ ದರ್ಶನ ಕೊಡುವುದಿಲ್ಲ, ಇವರಿಗೆ ನಿನ್ನ ದರ್ಶನ ಕೊಡು ಅಂತಂದಾಗ ವಿಶ್ವನಾಥ ಹೇಳಿದ, ಹೇ ಪುಣ್ಯಾತ್ತಮ, ಇವರಿಗೆ ನೋಡುವ ಕಣ್ಣುಗಳಿಲ್ಲ, ಅದಕ್ಕೆ ನಾ ದರ್ಶನ ಕೊಡುವುದಿಲ್ಲ ಇವರಿಗೆ. ಯಾಕೆ ಅಂತ ಕೇಳಿದ್ರೆ, ಇವರ ಕಣ್ಣಾಗ ಪಾಪ ತುಂಬೈತಿ, ಇವರ ಕಣ್ಣಾಗ ಪಾಪದ ಪರದೆ ಬಂದೈತಿ, ಅದಕ್ಕೆ ನಾ ಇವರಿಗೆ ದರ್ಶನ ಆಗೋದಿಲ್ಲ. ಅವಾಗ ಈ ಮನುಷ್ಯ ಅಂತಾನ, ಇವ್ರು ಯಾರು ಪಾಪಿಗಳಲ್ಲ, ನಮ್ಮೂರಾಗ ದೊಡ್ಡ ಪಾಪಿ ಅಂತಂದ್ರೆ ನಾನ, ನನ್ನಂತ ಪಾಪಿ ಕಣ್ಣಿಗೆ ನೀ ಕಾಣ್ತಿ ಅಂತಂದ್ರೆ ಇವ್ರಿಗೆ ಯಾಕೆ ಕಾಣುದಿಲ್ಲಪ್ಪ ಅಂತ ಈ ಮನುಷ್ಯ ಕೇಳ್ತಾನೆ. ವಿಶ್ವನಾಥ್ ಹೇಳಿದ, ನೀ ಪಾಪಿ ಇದ್ದಿ, ನೀನು ಮೊದಲು ಪಾಪಿ ಇದ್ದಿ, ಈಗ ಗುರುಗಳು ಹೇಳಿದ ಪ್ರಕಾರ ನೀ ಏನು ಓಂ ನಮ ಶಿವಾಯ ಅನ್ನುವಂತ ಜಪವನ್ನ ಮಾಡಕ್ ಹತ್ತಿದ್ದಿ ನೋಡು, ಆ ಜಪದ ಬಲದಿಂದ ನಿನ್ನ ಸಮಸ್ತ ಪಾಪ ಪರಿಹಾರ ಆಗಿ ಹೋತು, ನಿನ್ನ ಪಾಪ ಹರಿದು ಹೋತು, ನಿನ್ನ ಪಾಪ ಸರಿದು ಹೋತು, ನಿನ್ನ ಕಣ್ಣುಗಳು ಪವಿತ್ರ ಆದವು, ನಿನ್ನ ಅಂತಃಕರಣ ಪವಿತ್ರ ಆತಪ್ಪ, ಅದಕ್ಕೆ ನಿನಗೆ ದರ್ಶನ ಕೊಡಾಕ ಬನ್ನಿ, ನಿನ್ನ ಕಣ್ಣಿಗೆ ನಾ ಕಾಣ್ತೇನೆ ಹೊರತು ಇವರ ಕಣ್ಣಿಗೆ ನಾನು ಕಾಣುವುದಿಲ್ಲ. ಇಷ್ಟು ಹೇಳಿ ದರ್ಶನ ಕೊಟ್ಟು ಆಶೀರ್ವಾದ ಮಾಡಿ ಅದೃಶ್ಯನಾದ ವಿಶ್ವನಾಥ. ಈ ಮಾತನ್ನು ಹೋಗಿ ಗುರುಗಳಿಗೆ ಹೇಳಿದ, ಗುರುಗಳೇ ವಿಶ್ವನಾಥ ನಮಗೆ ದರ್ಶನ ಕೊಟ್ಟು ನಿನ್ನೆ ಅಂತ ಹೇಳಿದ. ಆವಾಗ ಗುರುಗಳಂದ್ರು, ಹೌದು ವಿಶ್ವನಾಥ ನಿನಗೆ ದರ್ಶನ ಕೊಟ್ಟಿರಬಹುದು, ಆದರೆ ಇನ್ನೊಂದು ಮಾತು, ವಿಶ್ವನಾಥ ಒಂದೇ ಸ್ಥಾನದಲ್ಲಿ ಪರಿಚ್ಛಿನ್ನ ಆಗಿ ಅದಾನು ಅಂತ ತಿಳಿದು ಜಪ ಮಾಡಬೇಡ, ಆ ವಿಶ್ವನಾಥನು ಅಂತ ದಿವ್ಯ ಮೂರ್ತಿ ಪರಿಪೂರ್ಣವಾಗಿ ಅತಿ ಅಂತ ತಿಳ್ಕೊ, ಅನುರೇಣು ತೃಣಕಾಷ್ಟದಲ್ಲಿ ತುಂಬಿ ಅತಿ ಆ ವಿಶ್ವನಾಥ ವಸ್ತು ಅಂತ ತಿಳ್ಕೊ, ಎಲ್ಲ ದೇಹವೆಂಬ ದೇವಾಲಯದಲ್ಲಿ ಆತ್ಮರೂಪದಿಂದ ವಿಶ್ವನಾಥ ಸರ್ವತ್ರ ಅದಾನು ಅನ್ನುವ ಭಾವನೆಯಿಂದ ನೀ ಯಾರನ್ನ ನೋಡ್ತಿ ಅವರನ್ನೆಲ್ಲ ವಿಶ್ವನಾಥನ ರೂಪದಿಂದ ನೋಡ್ತಾ ಜಪ ಮಾಡು ಅಂತ ಹೇಳಿದರು. ಹಂಗ ಮಾಡ್ತೀನ್ರಿಯಪ್ಪ ಅಂತ ಹೇಳಿ ಬೆಳಿಗ್ಗೆ ಇವ ದಿನಾಲು ರಾತ್ರಿ ಅಷ್ಟೇ ಅಲ್ಲ, ಹಗಲಿ ರಾತ್ರಿ ಹಗಲಿ ರಾತ್ರಿ ಯಾರನ್ನ ನೋಡ್ತಿದ್ದ ಅವರನ್ನೆಲ್ಲ ವಿಶ್ವನಾಥನ ಭಾವನೆಯಿಂದ ನೋಡ್ತಿದ್ದ. ವಿಶ್ವನಾಥನ ಭಾವನೆಯಿಂದ ನೋಡಿದಾಗ ಮಹಾನ ತತ್ವಜ್ಞಾನಿಯಾಗಿ ಬಿಟ್ಟ. ಇನ್ನೂ ಕಾಶಿ ದೂರಿತ್ತು, ಕಾಶಿಗೆ ಹೋಗೋಕ್ಕಿಂತ ಮುಂಚೆ ತತ್ವಜ್ಞಾನಿಯಾದ, ಸರ್ವತ್ರ ಬ್ರಹ್ಮ ದರ್ಶನವನ್ನು ಮಾಡಿಕೊಳ್ಳುವಂತ ಬ್ರಹ್ಮಜ್ಞಾನಿಯಾದ. ಯತ್ರ ಯತ್ರ ಮನೋವ್ಯಾತಿ ತತ್ರ ತತ್ರ ಬ್ರಹ್ಮ ದರ್ಶನಂ ಅಂತಂದಾನೆ. ಎಲ್ಲೆಲ್ಲಿ ಮನಸ್ಸು ಹೋಗ್ತದಲ್ಲ ಅಲ್ಲೆಲ್ಲಿ ಬ್ರಹ್ಮದ ದರ್ಶನ ಆಗಾಕೈತು. ಎತ್ತೆತ್ತ ನೋಡಿ ದತ್ತತ್ತ ನೀನೇ ದೇವ ಅನ್ನುವಂತ
ಭಾವನೆ ಆ ಪುಣ್ಯಾತ್ಮನಿಗೆ ಬಂತು. ಆವಾಗ ಗುರುಗಳ ಮುಂದೆ ಹೇಳಿದ, ಗುರುಗಳೇ ನಿಮ್ಮ ಕೃಪಾಶೀರ್ವಾದ ಬಂದಿ ಬಲದಿಂದ ನಾನು ಧನ್ಯನಾದ್ನಿ ಅಂತೀವಂತಾನೆ. ಇಲ್ಲಪ್ಪ, ನೀನು ಜಪ ಮಾಡಿದಿ, ನೀನು ಬಹಳ ದೊಡ್ಡ ತಪ ಮಾಡಿದಿ, ಅದಕ್ಕೆ ನೀನು ಧನ್ಯ ಆದಿ ಅಂತ ಗುರುಗಳು ಹೇಳಿದರು. ಇಲ್ಲ ಗುರುಗಳೇ, ಇಷ್ಟೆಲ್ಲ ಆಗಬೇಕಾಗಿತ್ತು ಅಂತಂದ್ರೆ ಒಬ್ಬ ಮಹಾಪಾಪಿ ಪವಿತ್ರ ಆಗಬೇಕಾಗಿತ್ತು ಅಂತಂದ್ರೆ ಅದು ನಿಮ್ಮ ಸಂಘದಿಂದ ಆದನೇ ಹೊರತು ನನ್ನ ತಪಸ್ಸಿನಿಂದ ಅಲ್ಲ, ನಿಮ್ಮ ಸಂಘದ ಪ್ರಭಾವದಿಂದ ನಾನು ಧನ್ಯ ಆದ್ನಿ ಅಂತ ಹೇಳಿ ಪುನಃ ಊರಿಗೆ ಬಂದು ಕಳತನ ಮಾಡ್ತಾನೇನ್ರಿ ಒಬ್ಬ ಬ್ರಹ್ಮಜ್ಞಾನಿ ಉತ್ತಮರ ಸಂಘದಿಂದ ಸರ್ವೋತ್ತಮನಾಗಿರುವಂಥ ಒಬ್ಬ ಪುಣ್ಯಾತ್ಮ ಪುನಃ ಬಂದು ಕಳತನ ಮಾಡ್ತಾನೇನು, ಮಾಡಲಿಲ್ಲ, ದೊಡ್ಡ ತತ್ವಜ್ಞಾನಿಯಾಗಿ ಹೋದ ಅಂತ ಕಥೆ ಬರ್ತದೆ. ಇದು ಎದರ ಪ್ರಭಾವ ಅಂತ ಕೇಳಿದರೆ ಉತ್ತಮರ ಸಂಘದ ಪ್ರಭಾವ. ಒಬ್ಬ ಮಹಾನ್ ಪಾಪಿ ಇಷ್ಟು ಬೇಗನೆ ಪರಿವರ್ತನೆ ಆಗತಾನು ಅಂತ ಕೇಳಿದರೆ ಅದು ಸಂಘದ ಪ್ರಭಾವ. ಅದಕ್ಕೆ ಹೇಳಿದ್ರು ನಿಜಗುಂಡ್ರು ಮತಿಗೆ ಮಂಗಲವಿ ಉದಾವುದು ಅಂತಂದ್ರೆ ಉತ್ತಮರ ಸಂಘದ ಜ್ಞಾನಿಗಳ ಸಂಘದ ಪ್ರಭಾವ ಬಹಳ ದೊಡ್ಡದದೆ. ಅದಕ್ಕೆ ಎಲ್ಲಾ ಮಹಾತ್ಮರು ಭಗವಂತನಲ್ಲಿ ಬೇಡಿಕೊಂಡ್ರು. ಏನು ಬೇಡಿಕೊಂಡ್ರು ಅಂತ ಕೇಳಿದರೆ ಉತ್ತಮರ ಸಂಘವನ್ನು ಕೊಡುವಂತ. ಸರ್ಪಭೂಷಣ ಶಿವಯೋಗಿಗಳು ಒಂದು ಪದ್ಯದಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಏನಂತ ಕೇಳಿದರೆ ಶರೀರವಿರುವನ್ನ ಅರಿತವರ ಸಂಘವನ್ನು ಬೇಡುವೆನ್ನಭವ. ನನ್ನ ಶರೀರ ಇರು ತನಕ, ಈ ದೇಹದಲ್ಲಿ ಉಸುಲ ಇರು ತನಕ, ಈ ದೇಹದಲ್ಲಿ ಶ್ವಾಸ ಇರು ತನಕ ನನಗೆ ಸತ್ಸಂಗ ಕೊಡು, ಅರಿತವರ ಸಂಘವನ್ನು ಕೊಡು, ನಿನ್ನ ಸ್ವರೂಪವನ್ನು ಅರಿತವರ ಸಂಘವನ್ನು ಕೊಡು ಅಂತ ಪ್ರಾರ್ಥನೆ ಮಾಡಿದ. ಹಾಗೆ ಶರಣರು ಕೂಡ ಬ್ರಹ್ಮ ಪದವಿಯ ನೊಲ್ಲೆ, ರುದ್ರ ಪದವಿಯ ನೊಲ್ಲೆ, ವಿಷ್ಣು ಪದವಿಯ ನೊಲ್ಲೆ, ಮತ್ತಾವ ಪದವಿಯ ನೊಲ್ಲೆ, ನಿಮ್ಮ ಸದ್ಭಕ್ತರ ಪಾದವ ನರಿದಿರ್ಪ ಮಹಾಪದವಿಯನೇ ಕರುಣಿಸು ಕೂಡಲ ಸಂಗಮ ದೇವ ಅಂತಂದ್ರು. ನಿಮ್ಮ ಸದ್ಭಕ್ತರ ಪಾದವ ನರಿದಿರ್ಪ, ಹೇ ಪರಮಾತ್ಮ ನಿನ್ನ ಸದ್ಭಕ್ತರು ಅಂತ ಏನದಾರಲ್ಲ ಅವರ ಪಾದ ಅರಿಯುವಂಥ ಪದವಿಯ ನನಗೆ ಕೊಟ್ಟು ಬಿಡು, ಅವರ ಸಂಘದಲ್ಲಿ ಇರುವಂಥ ಪದವಿಯನ್ನು ನನಗೆ ಕೊಟ್ಟು ಬಿಡು, ನನಗೆ ಮತ್ತೇನು ಬೇಡ ಅಂತಂದ್ರು. ಇದೇ ಮಾತನ್ನ ದೇವರ ದಾಸಮೇನವರು ಕೂಡ ಕರಿಯ ನಿತ್ತಡೆ ಒಲ್ಲೆ, ಹೇ ಪರಮಾತ್ಮ ನೀನು ಒಲಿದು ನನಗೇನು ಕೊಡ್ತನಂದ್ರು ನನಗೆ ಯಾವ ಭೋಗ ಭಾಗ್ಯಗಳು ಬೇಕಾಗಿಲ್ಲ ಅಂದ್ರವರು. ಕರಿಯ ನಿತ್ತಡೆ ಒಲ್ಲೆ, ಸಿರಿಯ ನಿತ್ತಡೆ ಒಲ್ಲೆ, ಹಿರಿದಪ್ಪ ರಾಜ್ಯವ ನಿತ್ತಡೆ ಒಲ್ಲೆ, ನಿಮ್ಮ ಶರಣರ ಸುಳ್ನುಡಿಗಳ ಅರಗಳಿಗೆ ನಿತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ. ಕರಿಯ ನಿತ್ತಡೆ ಒಲ್ಲೆ ಅಂತಂದ್ರೆ ಆಣಿ ಅಂಬಾರಿ ಕೊಡ್ತನಂತಂದ್ರು ನನಗೆ ಬೇಕಾಗಿಲ್ಲ, ಸಿರಿಯ ನಿತ್ತಡೆ ಒಲ್ಲೆ, ನನಗೆ ಇಹಲೋಕದ ಪರಲೋಕದ ಸೌಭಾಗ್ಯವನ್ನೇ ಕೊಡ್ತನಂತಂದ್ರು ನನಗೆ ಬೇಕಾಗಿಲ್ಲ, ಹಿರಿದಪ್ಪ ರಾಜ್ಯವನ್ನಿತ್ತಡೆ ಒಲ್ಲೆ ನನಗೇನೇನು ಬೇಡ, ನಿಮ್ಮ ಶರಣರು ಅಂತೇನದಾರಲ್ಲ ನಿಮ್ಮ ಶರಣರ ಸುಳ್ನುಡಿಗಳ ಸತ್ಯವಾಗಿರುವಂಥ ನುಡಿಗಳನ್ನ ಕೇಳುವಂಥ ಸೌಭಾಗ್ಯವನ್ನು ಕರುಣಿಸು ಅಂತ ಹೇಳಿ ದೇವರ ದಾಸ್ಮೇನವರು ಬೇಡಿಕೊಂಡ್ರು, ಉತ್ತಮರ ಸಂಘವನ್ನು ಬೇಡಿಕೊಂಡ್ರು. ಹಾಗೆ ಎಲ್ಲ ಮಹಾತ್ಮರು ಹೇಳ್ತಾರೆ, ಸಂಘ ಕರೋ ಅಶರಾಫಕಿ ಬಡತ ಬಡತ ಬಡಜಾವೆ, ಸಂಘ ಕರೆ ಚಿಲ್ಲರಕಿ ತು ಫಲ್ಲ ಛೋಡಕೆ ಪತ್ಥರ ಖಾವೆ. ಸಂಘ ಕರೋ ಅಶರಾಫಕಿ, ಸಜ್ಜನರ ಸಂಘ ಮಾಡ್ರಿ, ಸಜ್ಜನರ ಸಂಘ ಮಾಡ್ರಿ, ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ ಅಂತ ಸರ್ವಜ್ಞ ಮೂರ್ತಿಗಳು ಕೂಡ ಈ ಸತ್ಸಂಗದ ಮಹತ್ವವನ್ನು ಹೇಳಿಕೊಂಡು ಬಂದಿದ್ದಾರೆ. ಅದಕ್ಕೆ ಸಂಘ ಕರೋ ಅಶರಾಫಕಿ. ಇನ್ನೊಂದು ಕಡೆ ಹೇಳ್ತಾರೆ ಮಹಾತ್ಮರು, ಸೋಹಬತೆ ಬದಸೆ ಹಮೇಶ ಭಾಗತು ವರ್ಣ ಬಂಜಾಯೇಗ ಕಾಲ ನಾಗತು. ಸೋಹಬತೆ ಬದಸೆ ಹಮೇಶ ಭಾಗತು ವರ್ಣ ಬಂಜಾಯೇಗ ಕಾಲ ನಾಗತು, ಸರ್ತೆರಾ ಪತ್ಥರ್ ಸೆ ಕುಚಲಾ ಜಾಯೇಗ ಬದಲಾಹಿ ಆಖರ್ ಕಾ ತೂ ನ ಪಾಯೇಗ. ಸಂಘ ಕರೋ ಅಶರಾಫಿಕಿ ಅಂತ ಹೇಳಿದರು, ಸೋಹಬತೆ ಬದಸೆ ಹಮೇಶ ಭಾಗತು ಅಂತಂದ್ರು. ದುಷ್ಟರ ಸಂಘದಿಂದ ನೀನು ನಡ್ಕೋತ ದೂರ ಆಗಬೇಡ, ಓಡ್ಕೋತ ದೂರ ಆಗು. ಯಾಕೆ ಅಂತ ಕೇಳಿದರೆ ಅವರ ದುಷ್ಟ ಸಂಸ್ಕಾರಗಳು ನಿನ್ನಲ್ಲಿ ಸೇರ್ಪಡೆ ಆದವು ಅಂತಂದ್ರೆ ನೀನು
ವಿಷಪೂರಿತವಾಗಿರುವಂತ ಸರ್ಪದಂತೆ ಲೋಕಕ್ಕೆ ಕಂಟಕನಾಗುವಿ. ಅದಕ್ಕೆ ಅವರು ಅಂದ್ರು, ಸರ್ ತೇರಾ ಪತ್ಥರ್ ಸೇ ಕುಚಲಾ ಜಾಯೇಗಾ, ವಿಷಪೂರಿತವಾಗಿರುವಂತ ಹಾವು ಅಡ್ಡಾಡ್ತಾ ಬಂತು ಅಂತಂದ್ರೆ ಅದನ್ನ ಯಾರಾದರೂ ಪ್ರೀತಿಸ್ತಾರೇನಪ್ಪ, ಕಲ್ಲ ಒಗದ ಜಜ್ಜಿ ಹೆಂಗ ಕೊಲ್ತಾರೋ ಹಂಗ ದುಷ್ಟರ ಸಂಘದಿಂದ ನೀನು ಲೋಕ ಕಂಟಕ ಆದಿ ಅಂತಂದ್ರೆ ನಿನ್ನು ಕಲ್ಲ ಒಗದ ಕೊಲ್ಲುವಂತ ಪ್ರಸಂಗ ಬಂದಿತು. ಅದಕ್ಕೆ ಹೇಳಿದ್ರು, ಸರ್ ತೇರಾ ಪತ್ಥರ್ ಸೇ ಕುಚಲಾ ಜಾಯೇಗ, ಬದಲಾ ಹಿ ಆಹರ ಕಾ ತೂ ನ ಪಾಯೇಗ, ನಿನಗ ಸದ್ಗತಿ ಇಲ್ಲ, ನಿನಗ ಮೋಕ್ಷ ಇಲ್ಲ, ಆದ್ದರಿಂದ ಪುಣ್ಯಾತ್ಮ ಉತ್ತಮರ ಸಂಗಮ ಶರೀರ ಇರು ತನಕನ ಅರಿತವರ ಸಂಘದೊಳಗೆ ಇದ್ದುಕೊಂಡಿದ್ದಾರೆ ಉದ್ಧಾರ ಆಗುವನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾರು ಅಂತಂದ್ರೆ ಸತ್ಸಂಗದ ಮಹತ್ವ ಎಷ್ಟದಪ್ಪ. ಸತ್ಸಂಗವನ್ನು ಯಾವ ಕಾಲಕ್ಕೂ ಬಿಡಬೇಡ ಅಂತ ಹೇಳಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಒಂದು ಕಡೆ ಪರಮಾರ್ಥ ಗೀತೆಯಲ್ಲಿ ಬಹಳ ಸುಂದರವಾಗಿ ಹೇಳ್ಕೊಂಡು ಬರ್ತಾರೆ. ಪೊರಗಣ ವಿಷಯದ ಚಿಂತೆಯ ನುಳಿದು ಬರಿಗತ ಗೋಷ್ಠಿಗಳ ನೆರೆಗಳೆದು ನಿಜ ವೈರಾಗ್ಯದ ಬಲವೆಡಗೆಡದೆ ಸುಜನರ ಗೋಷ್ಠಿಗಳ ಸಲೆ ಬಿಡದೆ ಇರುವನ್ನುವಂಥ ಮಾತನ್ನು ಹೇಳ್ತಾರೆ. ಯಾವ ಕಾಲಕ್ಕೂ ಸುಜನರ ಗೋಷ್ಠಿಗಳನ್ನು ತಪ್ಪಿಸ್ಕೋಬೇಡ, ಸುಜನರ ಗೋಷ್ಠಿಯಲ್ಲಿ ಸತ್ಸಂಗದಲ್ಲಿ ಭಾಗವಹಿಸು ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದರೆ, ಯಾವ ಕಾಲಕ್ಕೆ ಯಾವ ಮಾತು ನಮ್ಮ ಮೇಲೆ ಪರಿಣಾಮ ಮಾಡ್ತದೆ ಅನ್ನೋದು ಗೊತ್ತಿಲ್ಲ, ಯಾವ ಮಾತು ನಮ್ಮ ಆವರಣ ಭಂಗ ಮಾಡ್ತತಿ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ನೀನು ಯಾವತ್ತೂ ಸತ್ಸಂಗದಲ್ಲಿ ಇದ್ದುಕೊಂಡು ಶ್ರವಣ ಮಾಡು ಅನ್ನುವಂಥ ಮಾತನ್ನು ಹೇಳ್ತಾರೆ. ಒಮ್ಮೆ ಹೀಗಾಗಿತ್ತು, ಒಂದೊಂದು ಕಾಲಕ್ಕೆ ಒಂದೊಂದು ಮಾತು ಒಬ್ಬೊಬ್ಬರಿಗೆ ಬಹಳಷ್ಟು ಪರಿಣಾಮ ಮಾಡ್ತಿರ್ತವೆ. ಒಂದೂರೊಳಗೆ ಒಬ್ಬ ರಾಜ ಇದ್ದ, ಬಹಳ ಜೀನ ರಾಜ, ಯಾರಿಗೂ ದಾನ ಧರ್ಮಾದಿಗಳನ್ನು ಮಾಡದೇ ಇರುವಂಥ ವ್ಯಕ್ತಿ. ಆ ಊರಿಗೆ ಬಹುರೂಪಿಗಳ ಒಂದು ಸಂಘ ಬಂತು. ಅವರು ತಮ್ಮ ಕಲೆಯನ್ನು ಪ್ರದರ್ಶನ ಮಾಡಿ ರಾಜ ಮಹಾರಾಜರಿಂದ ಸನ್ಮಾನವನ್ನು ಪಡೆದುಕೊಂಡು ಬದುಕುವಂಥ ಜನ ಬಹುರೂಪಿಗಳು. ದಿವಸ ಒಂದೊಂದು ಕಲೆಯನ್ನು ಪ್ರದರ್ಶನ ಮಾಡುವಂಥ, ಬಹುರೂಪವನ್ನು ಧಾರಣ ಮಾಡಿ ತಮ್ಮ ಕಲೆಯನ್ನು ವ್ಯಕ್ತ ಮಾಡುವಂಥ ಜನರಿಗೆ ಬಹುರೂಪಿಗಳು ಬಹುರೂಪಿಗಳು ಅಂತ ಕರೀತಾರೆ. ಅಂಥದ್ದೊಂದು ತಂಡ ಆ ಮಹಾರಾಜರ ಅರಮನೆಗೆ ಬಂತು. ವಿನಂತಿ ಮಾಡಿಕೊಂಡ್ರು, ಮಹಾರಾಜರೇ, ನಾವೊಂದು ಕಲೆಯನ್ನು ಪ್ರದರ್ಶನ ಮಾಡ್ತಾ ಇದ್ದೇವೆ, ತಾವು ನಮಗೊಂದು ಅವಕಾಶ ಮಾಡಿಕೊಡಬೇಕು ಅಂತ ವಿನಂತಿ ಮಾಡಿಕೊಂಡಾಗ ರಾಜ ಅಂದ, ಇವರೇನಾದರೂ ಕಲೆ ಪ್ರದರ್ಶನ ಮಾಡಿದರು ಅಂತಂದ್ರೆ ಇವರಿಗೆ ನಾನು ಬಹುಮಾನ ಮಾಡಬೇಕಾಗ್ತದೆ, ಇವರಿಗೆ ಸನ್ಮಾನ ಮಾಡಬೇಕಾಗ್ತದೆ, ಇವರಿಗೇನಾದರೂ ನಾನು ಕೊಡಬೇಕಾಗ್ತೈತಿ ಅಂತ ಹೇಳಿ ಅವೇನಂತಿದ್ದ, ಇನ್ನೊಂದು 15 ದಿವಸ ಬಿಟ್ಟು ನಿಮ್ಮ ಕಲೆಯನ್ನು ಪ್ರದರ್ಶನ ಮಾಡ್ರಿ ಅಂತ ಹೇಳಿದ. ಆಗಲಿ ಅಂಥೇಳಿ ಅಲ್ಲೇ ಇಲ್ಲೇ ಇದ್ದುಕೊಂಡು 15 ದಿವಸ ಕಳೆದು ಪುನಃ ಆ ಬಹುರೂಪಿಗಳು ಬಂದು ಮಹಾರಾಜರಿಗೆ ಭೇಟಿಯಾದರು. ಮಾಡಿಸಬಾರದು ಅನ್ನುವಂಥ ಉದ್ದೇಶದಿಂದ ಕೂಡಿರುವಂಥ ರಾಜ ಹೇಳ್ತಾನೆ, ಇನ್ನೊಂದು 15 ದಿವಸ ಬಿಡ್ರಿ ಅಂತ. ಮತ್ತು 15 ದಿವಸ ಹೋಯಿತು, ಮತ್ತು ಬಂದರು, ಮತ್ತು ಹೇಳ್ತಾನೆ ರಾಜ, ಇನ್ನೊಂದು 15 ದಿವಸ ಬಿಟ್ಟು ಬರ್ರಿ ಅಂತ. ಯಾಕೆ ಅಂತ ಕೇಳಿದರೆ, ಕಲೆಯನ್ನು ಪ್ರದರ್ಶನ ಮಾಡಿದರು ಅಂತಂದರೆ ಇವರಿಗೇನಾದರೂ ಕೊಡಬೇಕಾಗ್ತೈತಿ ಅನ್ನುವಂಥ ಭಾವನೆಯ ಮನುಷ್ಯ. ಇದು ಮಹಾಮಂತ್ರಿಗಳಿಗೆ ಗೊತ್ತಾಯಿತು. ಆ ಮಹಾಮಂತ್ರಿಗಳು ಮಹಾರಾಜರನ್ನು ಕುರಿತು ಹೇಳಿದರು, ಮಹಾರಾಜ್, ಈ ಬಹುರೂಪಿಗಳು ಜನ ಊರು ಊರು ತಿರುಗುವಂಥ ಜನ, ನೀವು ಒಂದು ಕಲೆಯನ್ನು ಪ್ರದರ್ಶನ ಮಾಡಿಸಲಿಲ್ಲ ಅಂತಂದರೆ, ಒಂದು ಕಲೆಗೆ ಅವಕಾಶ ಮಾಡಿ ಕೊಡಲಿಲ್ಲ ಅಂತಂದರೆ ನಿಮ್ಮ ನಿಂದಾ ಮಾಡ್ಕೋತ ಹೋಗುವಂಥ ಜನ, ನೀವು ಯಾರೂ ಕೊಡಲಿಲ್ಲ ಅಂತಂದರೂ ನಾವಾದರೂ ಏನಾದರೂ ಸನ್ಮಾನ ಮಾಡಿ ನಿಮ್ಮ ಹೆಸರಿನಿಂದ ಸನ್ಮಾನ ಮಾಡಿ ಕಳಿಸ್ತೀವಿ, ಸ್ವಲ್ಪ ಕಲೆಗೆ ಪ್ರದರ್ಶನ ಮಾಡಲಾಕ ಅವಕಾಶ ಕೊಡಬೇಕು ಅಂತಂದಾಗ, ಏ ಹಾಗಾದ್ರೆ ನೀವು ಇವತ್ತ ಕಾರ್ಯಕ್ರಮ ಇಟ್ಕೊಂಡು ಬಿಡ್ರಿ ಅಂತ ಹೇಳಿದ ರಾಜ. ಆಮೇಲೆ ಕಾರ್ಯಕ್ರಮದ ಏರ್ಪಾಟಾತು, ಭರತನಾಟ್ಯ ಪ್ರಾರಂಭ ಆತು. ಭರತನಾಟ್ಯ ಪ್ರಾರಂಭ ಆದ ಕೂಡಲೇ ಒಂದು ತಾಸು ಹೋತು, 2 ತಾಸು ಹೋತು, 3 ತಾಸು ಹೋತು, 4 ತಾಸು ಹೋತು, ಸಾಕಷ್ಟು ಜನ ಸೇರಿದ್ರು, ಪ್ರಜೆಗಳು ಬಂದಿದ್ರು. ಅದರಲ್ಲಿ ಒಬ್ಬ ಬಾಲ ಬ್ರಹ್ಮಚಾರಿಯಾಗಿರುವಂಥ ಮನುಷ್ಯನು ಬಂದಿದ್ದ. ಹೀಗಾಗಿ ಸಾಕಷ್ಟು ಜನ ಸೇರಿದ್ರು, ಕಾರ್ಯಕ್ರಮ ನಡೆದಿತ್ತು.
ಈ ನಾಟ್ಯ ಮಾಡುವಂಥ ನಟಿಗೆ ಬೇಜಾರಾತು, ಯಾರೂ ಪ್ರೋತ್ಸಾಹನ ಕೊಡಲಿಲ್ಲ. ಹೀಗಾಗಿ ಬೇಜಾರು ಬಂತು. ರಾಜ ಅಂತೂ ಕುಂತಿದ್ರಿ, ಹೆಂಗೆ ಕೂತಿದ್ದ ಅಂತ ಕೇಳಿದ್ರೆ ಅದು ಗ್ವಾಡಿಗೆ ಹೆಣ ಕುಂತಿರ್ತದೆ, ನೀವು ನೋಡಿರಬಹುದು. ಹಂಗೆ ಸ್ವಲ್ಪ ಅಳಗಾಡಲಾರ್ದನೆ ರಾಜ ಕುಂತು ಬಿಟ್ಟಿದ್ದ. ಹೀಗಾಗಿ ನಾಟ್ಯವನ್ನು ಮಾಡುವಂಥ ಜನರಿಗೆ ಉತ್ಸಾಹ ಬರಲಿಲ್ಲ, ಬೇಜಾರಾತು. ಅದು ಬೆಳತನಕ ನಡೆಯುವಂಥ ಕಾರ್ಯಕ್ರಮ ಅದು. ಸಾಧಾರಣ 4-5 ಗಂಟೆ ಆಗಿತ್ತು. ಆ ಭರತನಾಟ್ಯವನ್ನು ಮಾಡುವಂಥ ನಟನಿಗೆ ಬೇಜಾರು ಬಂದು ಸ್ವಲ್ಪ ತಾಳ ತಪ್ಪುವ ಸಂಭವ ಬಂತು. ಆವಾಗ ಹೇಳ್ತಾನೆ ತಬಲಾ ಬಾರಿಸುವಂಥವ, ಒಂದು ರೀತಿಯಿಂದ ಅನ್ವಿಯಿಂದ ಎಚ್ಚರಿಕೆ ಕೊಡ್ತಾನೆ. ಏನಂತ ಕೇಳಿದರೆ, ಬಹುತ ಗಯಾ ಥೋಡಿ ರಹಿ ಥೋಡಿ ಭಿ ಅಬ ಜಾಯ್ ಕಹೆ ನಾಟ ಸುನ ನಾಯಕ ತಾಲ ಮೇ ಭಂಗನ ಪಾಯ್. ಹೇಳ್ದ, ಎಚ್ಚರಿಕೆ ಕೊಟ್ಟ, ಬಹುತ ಗಯಾ ಥೋಡಿ ರಹಿ, ಭಾಳ ರಾತ್ರಿ ಹೋಗೈತಿ, ಇನ್ನು ಸ್ವಲ್ಪ ಉಳಿದತಿ, ಥೋಡಿ ಭಿ ಅಬ ಜಾಯ್ ಅದು ಅಷ್ಟು ಹೋಗಿಬಿಡ್ತತಿ, ಕಹೆ ನಾಟ ಸುನ ನಾಯಕ ಕೇಳು, ನರ್ತನವನ್ನ ಮಾಡುವಂತ ಎಲ್ಲೋ ನಟನೆ ಕೇಳು, ತಾಲಮೆ ಭಂಗನ ಪಾಯ್ ತಾಳ ತಪ್ಪು ಬೇಡ. ಯಾಕೆ ಇನ್ನೀ ತಾಳ ತಪ್ಪಿದ್ದನ್ನೇ ನೆವ ಮಾಡಿಕೊಂಡು ನೀವು ಇನ್ನೂ ಸರಿಯಾಗಿ ನಾಟ್ಯ ಮಾಡುವುದನ್ನೇ ಕಲಿತಿಲ್ಲ ಅಂತ ಹೇಳಿ ತಿರಸ್ಕಾರ ಮಾಡಬಹುದು, ರಾಜ ಬಹುಮಾನ ಕೊಡಲಾರದನ್ನು ಕಳಿಸಬಹುದು ಅಂತ ಹೇಳಿ ತಾಳ ತಪ್ಪಿ ಬೇಡ ಅಂತ ಸೂಚ್ಯವಾಗಿ ಆ ವ್ಯಕ್ತಿ ಹೇಳಿದಾಗ ಆ ಹೆಣ್ಮಗಳು ಅಂದ್ರೆ ಆ ನಟ ಸರಿಯಾಗಿ ಡ್ಯಾನ್ಸ್ ಮಾಡಕ್ಕಿದ್ದ. ಈ ಮಾತನ್ನ ಕೇಳಿದಾಗ ಇದೊಂದು ಮಾತು ಸಭೆಯಲ್ಲಿ ಎಷ್ಟು ಜನರಿಗೆ ಏನೇನು ಪರಿಣಾಮ ಮಾಡಿತು ಅನ್ನೋದು ಇಲ್ಲಿ ಹೇಳಬೇಕಾದಂಥ ಉದ್ದೇಶದ. ಬಹುತ ಗಯಾ ಥೋಡಿ ರಹಿ ಥೋಡಿ ಭಿ ಅಬ ಜಾಯ್ ಕಹೆ ನಾಟ ಸುನ ನಾಯಕ ತಾಲಮೆ ಭಂಗನ ಪಾಯ ಅನ್ನುವಂಥ ಮಾತನ್ನು ಕೇಳಿದ ಕೂಡಲೇ ಬಾಲ ಬ್ರಹ್ಮಚಾರಿಯಾಗಿರುವಂಥ ಒಬ್ಬ ವ್ಯಕ್ತಿ ನಾಟ್ಯವನ್ನು ನೋಡಲಾಕ ಬಂದಿರುವಂಥ ನಾಟಕವನ್ನು ನೋಡಲಾಕ ಬಂದಿರುವಂಥ ಪುಣ್ಯಾತ್ಮ ತನ್ನದೊಂದೇ ಒಂದೇ ಒಂದು ಇರುವಂಥ ಕಂಬಳಿಯನ್ನು ಬಹುಮಾನವಾಗಿ ಕೊಟ್ಟು ಬಿಟ್ಟ. ಉತ್ತಮವಾಗಿರುವಂಥ ಕಂಬಳಿ. ರಾಜ ನೋಡ್ತಾನೆ ಇರುದೊಂದು ಕಂಬಳಿ ಬಹುಮಾನ ಕೊಟ್ಟಿಕೆರೆ ನೀ ಏನು ಮಾಡ್ತೀಯೋ ಅಂತ ಮನಸ್ಸಿನಾಗ ಅಂತಾನೆ, ಆದರೂ ಸುಮ್ಮ ಕುಂತಾನೆ. ಇದಾದ ಕೂಡಲೇ ಆ ಮಹಾರಾಜನ ಮಗಳು ಎದ್ದು ಬಂದಳು. ಮಗಳು ಎದ್ದು ಬಂದು ತನ್ನ ಕೊರಳಲ್ಲಿ ಇರುವಂಥ ಮುತ್ತಿನ ಹಾರವನ್ನೇ ಬಹುಮಾನವಾಗಿ ಕೊಟ್ಟು ಬಿಟ್ಲು. ತಕ್ಷಣವೇ ಆ ಮಹಾರಾಜರ ಮಗ ರಾಜಕುಮಾರ ತನ್ನ ಕೈಯಲ್ಲಿ ಇರುವಂಥ ರತ್ನ ಖಚಿತವಾಗಿರುವಂಥ ಉಂಗರವನ್ನೇ ಬಹುಮಾನವಾಗಿ ಕೊಟ್ಟ. ಇವರು ಕೊಡುವುದನ್ನ ನೋಡಿ ಆ ರಾಜನಿಗೆ ಹೊಟ್ಟೆಯಾಗ ಕಾರ ಕಲಿಸಿದಂಗೆ ಆಗ್ತಿತ್ತು, ಆದರೂ ಏನು ಅನ್ನಕ್ಕೆ ಬರಲಿಲ್ಲ ಸುಮ್ಮಕುಂತ. ಅಂತೂ ಇಂತೂ ಕಾರ್ಯಕ್ರಮ ಮುಗಿತು. ಹೋಗುವಂತ ನೋಡಲಾಕೆ ಬಂದಂತ ಜನ ಎಲ್ಲ ಹೋಗಿಬಿಟ್ರು, ಇವರಿಗೆ ಸನ್ಮಾನ ಮಾಡಿ ಕಳಿಸಿದ್ರು. ರಾಜ ಅಂತಾನೆ ಈ ಬ್ರಹ್ಮಚಾರಿ ಏನು ಹೊಂಟಿದ್ಲ ಅವನ್ ಹಿಡ್ಕೊಂಡು ಬರ್ರಿ ಅಂತ. ಯಾಕಂತ ಕೇಳಿದ್ರೆ ಮೊದಲು ಅವ ಬಹುಮಾನ ಕೊಟ್ಟ ಬಳಿಕ ನನ್ನ ಮಕ್ಕಳು ಬಹುಮಾನ ಕೊಟ್ಟರು, ಅವನು ಯಾಕೆ ಕೊಟ್ಟ ಕೇಳೋನು ಅಂತ ಕರೆಸಿಕೊಂಡ್ರು. ಕರೆಸಿಕೊಂಡು ನೀ ಯಾಕೆ ಕಂಬಳಿ ಬಹುಮಾನವನ್ನು ಕೊಟ್ಟಿ ಅಂತ ರಾಜ ಕೇಳಿದಾಗ ಆ ವ್ಯಕ್ತಿ ಅಂತಾನೆ, ಎಂಥ ಮಾತು ಹೇಳಿದ್ರಿ ಆ ಪುಣ್ಯಾತ್ಮ, ಬ್ರಹ್ಮಚರ್ಯ ವ್ರತವನ್ನು ನಾನು ಪಾಲಿಸಿಕೊಂಡು ಬಂದು ಮುಪ್ಪಿನ ಕಾಲಕ್ಕೆ ಮದುವೆಯಾಗಬೇಕು ಅಂತ ಇಚ್ಛಾ ಮಾಡಿದ್ನಿ, ಒಂದು ಸ್ತ್ರೀಯನ್ನು ಕಟ್ಕೋಬೇಕು ಅಂತ ಇಚ್ಛಾ ಮಾಡಿದ್ನಿ. ಆವಾಗ ಆ ಮಾತು ನನಗೆ ಹೇಳಿತು, ಬಹುತ ಗಯಾ ಥೋಡಿ ರಹಿ ಥೋಡಿ ಬಿ ಅಬಜಾಯ್ ಭಾಳ ನಿನ್ನ ಆಯುಷ್ಯ ಹೋಗೈತಿ, ಇನ್ನು ಸ್ವಲ್ಪ ಉಳಿದತಿ, ಸ್ವಲ್ಪಕ್ಕಾಗಿ ನಿನ್ನ ವ್ರತವನ್ನು ಕೆಡಿಸಿಕೋಬೇಡ ಅಂತ ನನಗೆ ಉಪದೇಶ ಮಾಡಿತು, ಅದಕ್ಕೆ ನಾನು ಬಹುಮಾನ ಕೊಟ್ಟಿನಿ ಅಂತ ಹೇಳಿದ. ಆ ಬಳಿಕ ಮಗಳನ್ನು ಕರೆದು ಕೇಳಿದ, ನೀ ಯಾಕೆ ಮುತ್ತಿನ ಹಾರವನ್ನು ಬಹುಮಾನ ಕೊಟ್ಟಿ ಅಂತ ಕೇಳಿದಾಗ ಆ ಹೆಣ್ಮಗಳಂದ್ಲು, ರಾಜಕುಮಾರಿ ಅಂತಾಳೆ, ನನ್ನ ಮದುವೆ ವಯಸ್ಸು ಮೀರಿ ಹೋದರೂ ಕೂಡ ನೀನು ಲಗ್ನ ಮಾಡಲಿಲ್ಲ, ಅದಕ್ಕೆ ನಾನು ಮಂತ್ರಿ ಮಗನ ಜೊತೆಗೆ ಹೋಗಬೇಕು ಅಂತ ಇಚ್ಛಾ ಮಾಡಿದ್ನಿ. ಈ ಮಾತು ನನಗೇನು ಹೇಳಿತು ಅಂತಂದ್ರೆ, ಬಹುತ ಗಯಾ ಥೋಡಿ ರಹಿ ಥೋಡಿ ಬಿ ಅಬಜಾಯ್ ಬಹಳಷ್ಟು ಆಯುಷ್ಯ ಹೋಗೈತಿ ನಿಮ್ಮಪ್ಪಂದು, ಇನ್ನೊಂದು ಸ್ವಲ್ಪದ, ಆ ನಂತರ ನಿಮ್ಮ ಅಣ್ಣ ಪಟ್ಟಕ್ಕೆ ಬಂದ ಅಂತಂದ್ರೆ ನಿನ್ನ ಲಗ್ನ ಮಾಡೇ ಮಾಡ್ತಾನೋ, ಇಂಥ ಪಾಪದ ಕೆಲಸ ಮಾಡಬೇಡ ಅಂತ ಆ ಮಾತು ನನಗೆ ಉಪದೇಶ ಮಾಡಿತು, ಅದಕ್ಕೆ ನಾನು ರತ್ನದ ಹಾರವನ್ನು ಕೊಟ್ಟಿನಿ ಅಂತ ಹೇಳಿದ್ಲು. ಆ ಬಳಿಕ ಮಗನಿಗೆ ಕರೆದು ಕೇಳಿದ, ನೀ ಯಾಕೆ ರತ್ನ ಖಚಿತ ಉಂಗುರ ಕೊಟ್ಟಿ ಅಂತ. ಆವಾಗ ಹೇಳ್ತಾನೆ, ಅಪ್ಪ ನಾನು ಇಷ್ಟು ದೊಡ್ಡವಾದರೂ ನನಗೆ ಯಾವ ಸ್ವಾತಂತ್ರ್ಯವೂ ಇರಲಿಲ್ಲ,
ಅದಕ್ಕೆ ಇವತ್ತ ರಾತ್ರಿ ನಿನ್ನ ಮುಗಿಸಬೇಕು, ನಾನು ಪಟ್ಟಕ್ಕೆ ಬರಬೇಕು ಅಂತ ಇಚ್ಛೆ ಮಾಡಿದ್ನಿ. ಅವಾಗ ಆ ಮಾತು ನನಗೇನು ಹೇಳ್ತು, ನಿಮ್ಮಪ್ಪನ ಆಯುಷ್ಯ ಭಾಳ ಹೋಗೈತಿ, ಇನ್ನು ಸ್ವಲ್ಪ ಐತಿ, ನೀನ ಪಟ್ಟಕ್ಕೆ ಬರ್ತೀಪ, ಅಂತ ಪಾಪದ ಕೆಲಸ ಮಾಡಬೇಡ ಅಂತ ನನಗೆ ಉಪದೇಶ ಮಾಡಿತು. ಬಹುತ ಗಯಾ ಥೋಡಿ ರಹಿ ಥೋಡಿ ಬಿ ಅಬಜಾಯ್ ಕಹೆ ನಾಟ ಸುನ ನಾಯಕ ತಾಲಮೆ ಭಂಗನ ಪಾಯ್. ಇಷ್ಟೆಲ್ಲ ಮಾತು ಕೇಳಿದ ಬಳಿಕ ರಾಜಾಗೂ ಒಂದು ಪರಿಣಾಮ ಆತು, ನಾನು ಎಂಥ ತಪ್ಪು ಕೆಲಸ ಮಾಡಿನಿ ಅಂತ ಹೇಳಿ ಆ ಎಲ್ಲರಿಗೂ ಮಾಡಬೇಕಾದಂಥ ತನ್ನ ಕರ್ತವ್ಯದ ಕೆಲಸವನ್ನು ಮಾಡಿ ಮುಗಿಸಿಕೊಂಡು ತಾನೂ ನಿವೃತ್ತನಾಗಿ ಅವನು ಅಡವಿಗೆ ಹೋದ. ಆ ಬಳಿಕ ಉತ್ತಮರ ಸಂಘದೊಳಗನ ಉಳಿದಂಥ ಆಯುಷ್ಯವನ್ನು ಕಳೆದಿಕರೆ ಧನ್ಯ ಆದ ಅನ್ನುವಂಥ ಕತೆ ಬರ್ತದೆ. ಯಾವ ಕಾಲಕ್ಕೆ ಯಾವ ಮಾತ ಏನು ಪರಿಣಾಮ ಮಾಡ್ತೈತಿ ಅಂತ ಹೇಳಕ್ಕೆ ಬರುವುದಿಲ್ಲ. ಆದ್ದರಿಂದ ಉತ್ತಮರ ಸಂಘ ಮಾಡಬೇಕು ಅಂತ ಹೇಳಿದರು, ಶ್ರವಣ ಮಾಡಬೇಕು ಅಂತ ಹೇಳಿದರು. ಶಂಕರಾಚಾರ್ಯರು ಕೂಡ ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ತತ್ವಂ, ನಿಶ್ಚಲ ತತ್ವೇ ಜೀವನ್ ಮುಕ್ತಿ ಅಂತ ಹೇಳಿದರು. ಜೀವನ್ ಮುಕ್ತಿ ನಮಗೆ ಪ್ರಾಪ್ತಿ ಆಗಬೇಕಾಗಿತ್ತು ಅಂತಂದರೆ ಅದಕ್ಕೆ ಎಲ್ಲಕ್ಕಿಂತ ಮೊಟ್ಟ ಮೊದಲಿಗೆ ಸತ್ಸಂಗ ಬೇಕಂತ ಹೇಳಿದ್ದಾರೆ. ಅದೇ ಮಾತನ್ನು ನಿಜಗೊಂಡ್ರು, ನಮ್ಮ ಮತಿಗೆ ಮಂಗಲ ವೀವುದಾವುದು ಅಂತ ಕೇಳಿದರೆ ಉತ್ತಮರ ಸಂಘ ಅಂತ ಹೇಳಿದ್ದಾರೆ. ಎನ್ನ ಆತ್ಮೀಯ ಬಂಧುಗಳೇ, ನಾವು ನೀವು ಉತ್ತಮರ ಸಂಘವನ್ನು ಮಾಡಿ ಉದ್ಧಾರ ಆಗೋಣ. ಅಂಥ ಸದ್ಬುದ್ಧಿ ಪರಮಾತ್ಮ ನಮ್ಮ ನಿಮ್ಮೆಲ್ಲರಿಗೆ ಕೊಡಲಿ ಅಂತ ಪ್ರಾರ್ಥಿಸಿ ನಮ್ಮ ಈ ಸೇವೆಯನ್ನು ಮುಗಿಸ್ತಾ ಇದ್ದೇವೆ. ಓಂ ಸಹನಾವವತು ಸಹನೌ ಭುನಕ್ತು ಸಹವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಹರ ಓಂ ಶಾಂತಿ ಶಾಂತಿ ಶಾಂತಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗುರುತಿನ ಬಟನ್ ಒತ್ತಿರಿ, ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ಲೈಕ್ ಶೇರ್ ಕಾಮೆಂಟ್ಸ್ ಮಾಡಲು ಮರೆಯದಿರಿ.